ಹೆಲೋ ಸ್ಟೂಡೆಂಟ್ಸ್ ಅರುಣಾ ಐ ಎಸ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ ಐದರಿಂದ ಎಂಟು ಟಾಪಿಕ್ಗಳಿದ್ದಾವೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ನಾವಿಲ್ಲಿ ತೊಗೊಂಡಿದ್ದೇವೆ ಯಾವುದರಲ್ಲಿ ಅನಲೈಸಿಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಇದೆಯೋ ಎಸ್ಪೆಷಲಿ ಪಾಲಿಟಿ ಇಕಾನಾಮಿಕ್ಸ್ ಮತ್ತು ಎಸ್ಪೆಷಲಿ ಜಿ ಎಸ್ ಟು ಜಿ ಎಸ್ ತ್ರೀ ಹಾಗೂ ಜಿ ಎಸ್ ಒನ್ನಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಮೇನ್ಸಲ್ಲಿ ಹೈ ಪ್ರೊಬೆಬಲ್ ಕ್ವೆಶನ್ಸ್ ಬರುವಂತಹ ಚಾನ್ಸಸ್ ಇದೆಯೋ ಅವುಗಳನ್ನು ನಾವು ಇಲ್ಲಿ ತೊಗೊಂಡಿದ್ದಾವೆ ಸೊ ಫಸ್ಟ್ ಟಾಪಿಕ್ ಏನು ಅಂದ್ರೆ ಇಲೆಕ್ಟೋರಲ್ ಬಾಂಡ್ ಸ್ಕೀಮಿನ ಬಗ್ಗೆ ನೋಡಿ ಫಸ್ಟ್ ಆಫ್ ಆಲ್ ಇದರ ಸಿಲೆಬಸ್ ನೋಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೋಡಿದಾಗ ಎರಡು ಟಾಪಿಕ್ಸ್ ಗೆ ಇದು ರಿಲವೆಂಟ್ ಆಗ್ತದೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್ ನೋಡಿ ಈ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್ ಇದೆ ಅಲ್ವಾ ಈ ಸಬ್ ಟೈಟಲ್ ನಲ್ಲಿ ಅನೇಕ ಟಾಪಿಕ್ಸ್ಗಳು ಗಳು ಬರ್ತವೆ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಆಗಿರಬಹುದು ಅಂತಂದರೆ ನಮ್ಮ ಭಾರತದ ಸಂವಿಧಾನ ಪಾಲಿಟಿಕಲ್ ಸಿಸ್ಟಮ್ ಅಂತಂದರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಪೌರ ನೀತಿಗಳು ಅಥವಾ ಪೌರ ವ್ಯವಸ್ಥೆ ಅದೇ ರೀತಿಯಾಗಿ ಪಂಚಾಯತಿ ರಾಜ ಹೌದಾ ಪಂಚಾಯತಿ ರಾಜ್ ಆಗಿರಬಹುದು ಮತ್ತು ಪಬ್ಲಿಕ್ ಪಾಲಿಸಿ ಪಬ್ಲಿಕ್ ಪಾಲಿಸಿ ಹಾಗೂ ರೈಟ್ ಇಶ್ಯೂಸ್ ಓಕೆನಾ ಸೊ ಇಷ್ಟು ಬ್ರಾಡ್ ಟಾಪಿಕ್ಸ್ಗಳು ನಮಗೆ ಇಂಡಿಯನ್ ಪಾಲಿಟಿ ಮತ್ತು ಗವರ್ನೆನ್ಸ್ ಟಾಪಿಕಲ್ ಕವರ್ ಆಗ್ತವೆ ಸೊ ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಏನಿದೆ ಅದು ಕಾನ್ಸ್ಟಿಟ್ಯೂಷನಿಗೂ ಸಂಬಂಧಪಟ್ಟಿರುವಂತಹದ್ದು ಪಬ್ಲಿಕ್ ಪಾಲಿಸಿಗೂ ಸಂಬಂಧಪಟ್ಟಿರುವಂತಹದ್ದು ಅದೇ ರೀತಿಯಾಗಿ ನಮ್ಮ ರೈಟ್ ಇಶ್ಯೂಸಿಗೂ ಸಂಬಂಧಪಟ್ಟಿರುವಂತಹದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವಿವಾಗ ನೋಡೋಣ ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಈ ಎಲೆಕ್ ಈ ಸ್ಕೀಮನ್ನು ಭಾರತ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ತಂದಿತ್ತು ಯಾಕೆ ನಮ್ಮ ಇಲೆಕ್ಷನ್ಗಳನ್ನು ನಮ್ಮ ಚುನಾವಣೆಗಳನ್ನು ಫಂಡ್ ಮಾಡಲಿಕ್ಕೆ ಓಕೆನಾ ಸೊ ಈ ಚುನಾವಣೆಗಳನ್ನು ಫಂಡ್ ಮಾಡಲಿಕ್ಕೆ ತಂದಿರತಕ್ಕಂತಹ ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮನ್ನು ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಈ ಒಂದು ಸ್ ಏನಿದೆ ಅಸಂವಿಧಾನಿಕ ಅಂತಂದರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟನ್ನು ಯುನಾನಿಮಸ್ ಸ್ಟೇಟ್ಮೆಂಟು ಆಯಿತಾ ಐದು ಜನ ಜಡ್ಜಸ್ಸಿನ ಬೆಂಚ್ ಕೂತ್ಕೊಂಡಿತ್ತು ಕಾನ್ಸ್ಟಿಟ್ಯೂಷನಲ್ ಬೆಂಚು ಅದು ಯುನಾನಿಮಸ್ ಆಗಿ ಏಕ ಏನು ಧ್ವನಿಯಲ್ಲಿ ಇದು ಅಸಂವಿಧಾನಿಕ ಅಂತಕ್ಕಂತಹ ಒಂದು ವಿಷಯವನ್ನು ಹೇಳಿದೆ ಓಕೆನಾ ಇದು ಒಂದು ದೊಡ್ಡ ದೊಡ್ಡ ವಿಷಯ ಯಾಕಪ್ಪ ದೊಡ್ಡ ವಿಷಯ ಅಂತಂದರೆ ನೋಡಿ ಈ ಇಲೆಕ್ಟೋರಲ್ ಫಂಡಿಂಗ್ ಏನಿದೆ ಇದು ಒಂದು ಮೇಜರ್ ಹಾಟ್ ಟಾಪಿಕ್ ಯಾವಾಗಲೂ ಸಹ ಯಾಕೆ ಅಂತ ಕೇಳಬಹುದು ನೋಡಿ ನಮಗೆಲ್ಲ ಗೊತ್ತಿದೆ ಮನಿ ಈಸ್ ಕಿಂಗ್ ಹೌದಾ ಸೊ ಇದೇ ಮನಿ ನಮ್ಮ ಇಲೆಕ್ಷನ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂತಹದ್ದು ಈ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ಅಂತಂತಂದರೆ ಹಣಕ್ಕೆ ಚುನಾವಣೆಗಳ ಒಂದು ರಿಸಲ್ಟ್ ಏನಿದೆ ಫಲಿತಾಂಶ ಏನಿದೆ ಅದನ್ನು ಬದಲಾಯಿಸುವ ಶಕ್ತಿ ಇದೆ ಅಲ್ವಾ ಮತ್ತು ಇನ್ನೊಂದೇನಾಗ್ತಿತ್ತು ಅಂತಂದರೆ ಈ ಇಲೆಕ್ಷನ್ಸಲ್ಲಿ ಕಪ್ಪು ಹಣ ಅಂದರೆ ಬ್ಲ್ಯಾಕ್ ಮನಿ ಏನಿದೆ ಅದು ತುಂಬ ಬರ್ತಿತ್ತು ಈ ಬ್ಲ್ಯಾಕ್ ಮನಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಭಾರತ ಸರ್ಕಾರ ಏನು ಮಾಡಿತ್ತು ಈ ಇಲೆಕ್ಟೋರಲ್ ಬಾಂಡ್ ಸ್ಕೀಮ್ ಇ ಬಿ ಎಸ್ ಸ್ಕೀಮನ್ನು ತಂದಿತ್ತು ಆದರೆ ಈ ಇ ಬಿ ಎಸ್ ಸ್ಕೀಮಿನ ಸ್ಕೀಮಿನ ಕೆಲವೊಂದು ಅಂಶಗಳೇನಿತ್ತು ಅವು ತೊಂದರೆಯನ್ನು ಉಂಟು ಮಾಡ್ತಾಯಿದ್ವು ಆ ಆ ಅಂಶಗಳು ಏನು ಆಮೇಲೆ ಅವುಗಳಿಂದ ಏನೇನು ಆಗ್ತಿತ್ತು ಯಾಕೆ ಇದನ್ನು ನಮ್ಮ ಉಚ್ಚ ನ್ಯಾಯಾಲಯ ಅಸಂವಿಧಾನಿಕ ಅಂತ ಹೇಳಿದೆ ಅಂತಕ್ಕಂಥದ್ದನ್ನು ನಾವಿವಾಗ ನೋಡೋಣ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಮೇಜರ್ಲಿ ಏನು ಹೇಳ್ತು ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇರಬಹುದು ಸೊ ಇಮಿಡಿಯೇಟ್ಲಿ ಹೇಳಿದ್ರು ಈ ಎಲೆಕ್ಟೋರಲ್ ಬಾಂಡ್ಗಳನ್ನು ನೀವೇನು ಇವಾಗ ಇಶ್ಯೂ ಮಾಡ್ತಾ ಇದೀರಲ್ವಾ ಅದನ್ನು ಸ್ಟಾಪ್ ಮಾಡಬೇಕು ಫಸ್ಟ್ ಸ್ಟೇಟ್ಮೆಂಟ್ ಆಯಿತಾ ಏನು ಎಂತ ಅಂತಕ್ಕಂಥದ್ದನ್ನು ಆಮೇಲೆ ನೋಡೋಣ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಕ್ಕಂಥದ್ದನ್ನು ನಾವು ಫಸ್ಟ್ ನೋಡೋಣ ಮತ್ತೆ ನೆಕ್ಸ್ಟು ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮನ್ನ ಯಾರು ಇಶ್ಯೂ ಮಾಡ್ತಿದ್ರು ಆರ್ ಬಿ ಐ ಅಲ್ಲೇ ಕೇಂದ್ರ ಸರ್ಕಾರ ಅಲ್ಲ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂ ಮಾಡ್ತಿತ್ತು ಸೊ ಸುಪ್ರೀಂ ಕೋರ್ಟ್ ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಏನು ಹೇಳ್ತು ಇಮಿಡಿಯೇಟ್ಲಿ ಈ ಎಲೆಕ್ಟೋರಲ್ ಬಾಂಡ್ಸನ್ನು ಇಶ್ಯೂ ಮಾಡೋದು ಸ್ಟಾಪ್ ಮಾಡಬೇಕು ಮತ್ತು ಅವುಗಳ ಫುಲ್ ಡೀಟೇಲ್ಸ್ ಇಲ್ಲಿವರೆಗೂ ಎಷ್ಟು ಎಲೆಕ್ಟೋರಲ್ ಬಾಂಡ್ಸನ್ನು ಇಶ್ಯೂ ಮಾಡಲಾಗಿದೆ ಅವುಗಳನ್ನು ಎಷ್ಟು ಜನ ದಾನಿಗಳು ಕೊಂಡ್ಕೊಂಡಿದ್ದಾರೆ ಮತ್ತು ಯಾವ ಪಾರ್ಟಿಗಳಿಗೆ ಯಾವ ಪಕ್ಷಗಳಿಗೆ ಈ ಒಂದು ಹಣ ಹೋಗಿದೆ ಅಂತಕ್ಕಂತಹದ್ದನ್ನು ಎಲ್ಲಿಂದ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರೆಗೂ ಕೊಡಬೇಕು ಎಷ್ಟು ಅವರಿಗೆ ಕೊಟ್ಟಿರುವಂತಹ ಕಾಲಾವಕಾಶ ಏನು ಮಾರ್ಚ್ ಆರರ ಒಳಗಡೆನೆ ಕೊಡಬೇಕು ಅಂತ ನೆಕ್ಸ್ಟ್ ನೋಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡಬೇಕು ಅಂತಂತಂದರೆ ಈಗೇನು ಎಸ್ ಬಿ ಐ ರಿಪೋರ್ಟ್ ಸಬ್ಮಿಟ್ ಮಾಡುತ್ತಲ್ವಾ ಅದನ್ನ ಅವರ ವೆಬ್ಸೈಟ್ ಅಲ್ಲಿ ಇನ್ ಡೀಟೇಲು ಮಾರ್ಚ್ ಹದಿಮೂರರ ಒಳಗೆ ಪಬ್ಲಿಷ್ ಮಾಡಬೇಕು ಅಂತಕ್ಕಂತಹದ್ದು ಆಯ್ತಾ ನೋಡಿ ಎಷ್ಟು ಒಳ್ಳೆ ಮೂವ್ ಅಲ್ವಾ ಅದಕ್ಕೆ ಹೇಳುವಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಭಾರತದ ಸಾಂವಿಧಾನಿಕ ರಚನೆ ಹೇಗಿದೆ ಅಂತಂತಂದ್ರೆ ಯಾವತ್ತಾದರೂ ಎಕ್ಸಿಕ್ಯೂಟಿವ್ ಓವರ್ ಪವರ್ ಆಗ್ತಾ ಮಾಡ್ತಾ ಇದೆ ಅಂತಂತಂದ್ರೆ ಕಾರ್ಯಾಂಗ ಬೇರೆ ಒಂದು ಬೇರೆ ಒಂದು ಅಂಗವನ್ನು ಫಾರ್ ಎಕ್ಸಾಂಪಲ್ ಲೆಜಿಸ್ಲೇಚರ್ ಅಥವಾ ಜುಡಿಷಿಯರಿಯನ್ನು ಓವರ್ ಪವರ್ ಮಾಡ್ತಾ ಇದೆ ಅಂತಂದರೆ ಅಥವಾ ಲೆಜಿಸ್ಲೇಚರ್ ಅಂತಂದರೆ ನಮ್ಮ ಶಾಸಕಾಂಗ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಂದರೆ ನಮ್ಮ ಜುಡಿಷಿಯರಿ ಏನಿದೆ ನ್ಯಾಯಾಂಗ ಬಂದು ಅವುಗಳನ್ನು ನಿಲ್ಲಿಸುವ ಶಕ್ತಿಯನ್ನು ಹೊಂದಿದೆ ನಮ್ಮ ಸಂವಿಧಾನ ಈ ಒಂದು ಶಕ್ತಿಯನ್ನು ಹೊಂದಿದೆ ನಮ್ಮ ಸಂವಿಧಾನ ಈ ಶಕ್ತಿಯನ್ನು ನೀಡಿದೆ ಇದಕ್ಕೆ ಕ್ರೆಡಿಟ್ ಯಾರಿಗೆ ಕೊಡಬೇಕು ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸಿಗೆ ಕೊಡಬೇಕು ಅಲ್ವಾ ದಟ್ಸ್ ವೈ ವಿ ಸೇ ಇಟ್ ಈಸ್ ಅ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಕರೆಕ್ಟಾ ಇಟ್ ಈಸ್ ಅ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಚೇಂಜಿಂಗ್ ಆಸ್ ಪರ್ ದಿ ಡಿಮ್ಯಾಂಡ್ಸ್ ಆಫ್ ಪ್ರೆಸೆಂಟ್ ಡೇ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ ಪ್ಲಸ್ ಏನು ಅಂತ ಅಂತಂದರೆ ಇಟ್ ಈಸ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಅಂತ ನಾವು ಹೇಳ್ಬಹುದು ಅಲ್ವಾ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಅಂತಕ್ಕಂಥದ್ದನ್ನು ನಾವು ಹೇಳ್ಬಹುದು ಸೊ ಇವಾಗ ನಾವು ನೋಡೋಣ ಏನು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದನ್ನು ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ನೋಟ್ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಮೇನ್ಸಲ್ಲಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮಿನ ಬಗ್ಗೆ ಏನು ಕನ್ಸರ್ನ್ಸನ್ನು ನೀವು ಬರೀಬೇಕಾದ್ರೆ ಕೆಲವೊಂದು ಡೇಟಾ ಬೇಕಾಗುತ್ತಲ್ವ ಅದಕ್ಕೆ ಡೇಟಾ ಇಲ್ಲಿ ಸುಪ್ರೀಂ ಕೋರ್ಟೇ ಹೇಳಿರುವಂಥದ್ದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಈ ಆಡಿಟ್ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಅಂತಂದ್ರೆ ಇವಾಗ ಕೇಂದ್ರ ಸರ್ಕಾರ ಅಂತಂದ್ರೆ ಯಾವ ಪಾರ್ಟಿ ಮೇಜರು ಬಿಜೆಪಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪಿಗೆ ಪೊಲಿಟಿಕಲ್ ಫಂಡಿಂಗು ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ನಿಂದ ಎಷ್ಟಿತ್ತು ಇನ್ನೂರ ಹತ್ತು ಕೋ ಕೋಟಿ ಇತ್ತು ಆಯಿತಾ ಅದೇ ಈಗ ಎರಡು ಸಾವಿರದ ಇಪ್ಪತ್ತೆರಡು ಬರುವಾಗ ಇದು ನೋಡಿ ಹತ್ತು ಸುಮಾರು ಐದರಷ್ಟು ಇನ್ಕ್ರೀಸ್ ಆಗಿದೆ ಫೈ ಫೈವ್ ಹಂಡ್ರೆಡ್ ಟೈಮ್ಸ್ ಇನ್ಕ್ರೀಸ್ ಆಗಿರುವಂಥದ್ದು ಒಂದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿಯಷ್ಟು ಆಯಿತಾ ನೋಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ನಮ್ಮ ಆಪೋಸಿಷನ್ ಪಾರ್ಟಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಬಟ್ ಆದರೆ ಅವರ ಎಲೆಕ್ಟೋರಲ್ ಬಾಂಡ್ ಫಂಡಿಂಗ್ ನೋಡಿ ಕೇವಲ ನೂರ ಎಪ್ಪತ್ತೊಂದು ಕೋಟಿ ಆಯಿತಾ ಸೊ ನೀವು ಇದನ್ನೇನು ಹೇಳ್ಬೋದು ಅಂದರೆ ಡಿಸ್ಪ್ರಪೋರ್ಷನೇಟ್ ಫಂಡಿಂಗ್ ಆಫ್ ರೂಲಿಂಗ್ ಪಾರ್ಟಿ ಅಂತಕ್ಕಂತಹದನ್ನು ಹೇಳಬಹುದು ಅಂತಂತಂದರೆ ನಮ್ಮ ಸರ್ಕಾರದಲ್ಲಿ ಅಂದರೆ ಆಡಳಿತದಲ್ಲಿರ್ತಕ್ಕಂತಹ ಒಂದು ಪಕ್ಷಕ್ಕೆ ಹೆಚ್ಚು ಹಣ ಬರುವಂತಹ ಸಾಧ್ಯತೆ ಇದೆ ಹಾಗೆ ಆಗಿದೆಯೂ ಸಹ ಸೊ ಇದು ಅಷ್ಟು ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್ ಅಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಓಕೆನಾ ಸೊ ನೋಡಿ ಇವಾಗ ಇಲ್ಲಿ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತ ನೋಡೋಣ ಈಗ ನಾನು ಹೇಳ್ತರ ನಾನು ಹೇಳಿದ ತರ ಐದು ಜಡ್ಜಸ್ಸಿನ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಯಿತಾ ಸಾಂವಿಧಾನಿಕ ಒಂದು ಬೆಂಚು ಸುಪ್ರೀಂ ಕೋರ್ಟಿನದ್ದು ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮಿನ ಕಾನ್ಸ್ಟಿಟ್ಯೂಷನಾಲಿಟಿ ಅಂದರೆ ಅದರ ಒಂದು ಸಾಂವಿಧಾನಿಕತೆಯನ್ನು ನೋಡಬೇಕು ಅಂತ ಹೇಳಿ ಕೂತಿತ್ತು ಅವ್ರು ಹೇಳಿದ್ರು ಇದು ಅಸಂವಿಧಾನಿಕ ಅಂತ ಕ್ಲಿಯರ್ ಆಗಿ ಏಕಧ್ವನಿಯಲ್ಲಿ ಹೇಳಿರುವಂತಹದ್ದು ಆಯಿತಾ ಸೊ ಅವ್ರು ಏನು ಹೇಳ್ತಾರೆ ಅಂದರೆ ನೋಡಿ ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಕೇವಲ ನಮ್ಮ ರೆಪ್ರೆಸೆಂಟೇಷನ್ ಪೀ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಆರ್ ಪಿ ಎ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ನನ್ನು ಅನ್ನು ಮಾತ್ರ ಬದಲಾವಣೆ ಮಾಡಿಲ್ಲ ಇದು ಫಿನಾನ್ಸ್ ಆಕ್ಟ್ ಎರಡು ಸಾವಿರದ ಹದಿನೇಳು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹತ್ತೊಂಬತ್ ನೂರ ಅರವತ್ತೊಂದು ಹಾಗೂ ಕಂಪನೀಸ್ ಆಕ್ಟ್ ಎರಡು ಸಾವಿರದ ಹದಿಮೂರು ಇವುಗಳನ್ನೂ ಸಹ ಬದಲಾವಣೆ ಮಾಡಿತ್ತು ಈ ಒಂದು ಎಲೆಕ್ಟೋರಲ್ ಬಾಂಡ್ ಸ್ಕೀಮಿಗೋಸ್ಕರ ಆರ್ ಪಿ ಐ ಆಕ್ಟ್ ಫಿನಾನ್ಸ್ ಆಕ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಮತ್ತು ಕಂಪನೀಸ್ ಆಕ್ಟ್ ಈ ನಾಲ್ಕರಲ್ಲೂ ಸಹ ಬದಲಾವಣೆಗಳನ್ನು ಮಾಡಲಾಗಿತ್ತು ಈ ಎಲ್ಲಾ ಬದಲಾವಣೆಗಳು ಸಹ ಅಸಂವಿಧಾನಿಕ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಆಯಿತು ಈ ಒಂದು ಬದಲಾವಣೆಗಳನ್ನು ಏನೇನು ಬದಲಾವಣೆಗಳನ್ನು ಅವ್ರು ತಂದಿದ್ರು ಅಥವಾ ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಬರುವುದಕ್ಕಿಂತ ಮುಂಚೆ ಹೇಗಿತ್ತು ಪ್ರೊಸೀಜರ್ ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿ ನೋಡೋಣ ನೋಡಿ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಏನಿದೆ ಅಲ್ಲ ಇದರಲ್ಲಿ ಸೆಕ್ಷನ್ ಇಪ್ಪತ್ತೊಂಬತ್ತು ಇತ್ತು ಇಪ್ಪತ್ತೊಂಬತ್ತು ಸಿ ಟು ಬಿ ಸ್ಪೆಸಿಫಿಕ್ ಆಯಿತಾ ಈ ಸೆಕ್ಷನ್ ಟ್ವೆಂಟಿ ನೈನ್ ಸಿ ಏನು ಹೇಳ್ತಿತ್ತು ಅಂದರೆ ನಮ್ಮ ನಮ್ಮ ರಾಜಕೀಯ ಪಕ್ಷಗಳೇನಿವೆ ಅವು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ದೇಣಿಗೆಯನ್ನು ಒಬ್ಬರಿಂದ ಅಥವಾ ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನಿಂದ ಪಡೆದಲ್ಲಿ ಅವುಗಳನ್ನು ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟಿನ ಅಡಿಯಲ್ಲಿ ಅವುಗಳನ್ನು ಡಿಸ್ಕ್ಲೋಸ್ ಮಾಡಬೇಕು ಅಥವಾ ಅದನ್ನು ಹೇಳಬೇಕು ಅಂತಕ್ಕಂಥದ್ದಿತ್ತು ಸೊ ಈ ಒಂದು ಸೆಕ್ಷನ್ ಟ್ವೆಂಟಿ ನೈನ್ ಸಿಯನ್ನು ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡುವ ಸಂದರ್ಭದಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿದ್ರು ಕೇಂದ್ರ ಸರ್ಕಾರದವರು ಈಗ ಇದನ್ನ ವಾಪಸು ಮತ್ತೆ ಇಂಪ್ಲಿಮೆಂಟ್ ಮಾಡಲಾಗಿದೆ ಅದೇ ರೀತಿ ಫಿನಾನ್ಸ್ ಆಕ್ಟ್ ಎರಡು ಸಾವಿರದ ಹದಿನೇಳು ಏನು ಹೇಳ್ತಾ ಇತ್ತು ಅಂತಂತಂದ್ರೆ ಯಾವುದೇ ಕಂಪನಿ ಅಥವಾ ಆರ್ಗನೈಸೇಷನ್ನು ಎಲೆಕ್ಷನ್ಸ್ಗೆ ಫಂಡ್ ಮಾಡುವಾಗ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇತ್ತು ಆದರೆ ಕೇಂದ್ರ ಸರ್ಕಾರ ಈ ಬದ ಬದಲಾವಣೆ ಏನು ತಂತು ಅಂದರೆ ಈ ಎಲೆಕ್ಷನ್ ಬಾ ಎಲೆಕ್ಷನ್ಸ್ಗೆ ಡೊನೇಷನ್ಸನ್ನು ಎಲೆಕ್ಟೋರಲ್ ಬಾಂಡ್ಸ್ನ ಮುಖಾಂತರ ಕೊಡುವಂತಹ ಕಂಪನಿಗಳು ಅದನ್ನು ಡಿಸ್ಕ್ಲೋಸ್ ಮಾಡುವಂತಹ ಅದನ್ನು ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬಂತು ನೋಡಿ ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಅಂತಂತಂದರೆ ಹೌದು ಅದು ನಮ್ಮ ದೇಣಿಗೆ ನೀಡಿರುವಂತಹ ಒಂದು ಕಂಪನಿ ಆಗಿರ್ಬೋದು ಜನ ಆಗಿರ್ಬೋದು ಅವರ ಪ್ರೈವಸಿಯನ್ನು ಮೇಂಟೈನ್ ಮಾಡ್ತದೆ ನಿಜ ಆದರೆ ಇಲೆಕ್ಟರ್ಸಿನ ಅಧಿಕಾರ ಅಲ್ವಾ ರೈಟ್ ಟು ಇನ್ಫಾರ್ಮೇಷನು ಅಂಡರ್ ಆರ್ಟಿಕಲ್ ನೈಂಟೀನ್ ಅದು ಎಲ್ಲಿ ಹೋಗಬೇಕು ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇವೆರಡು ಇವೆಲ್ಲ ಥಿಂಗ್ಸ್ ಏನು ಮಾಡ್ತಾ ಇವೆ ಅಂತಂತಂದರೆ ನಮ್ಮ ಸಿಟಿಸನ್ಸ್ ನಮ್ಮ ನಾಗರಿಕರ ಆರ್ಟಿಕಲ್ ಹತ್ತೊಂಬತ್ತು ಫಂಡಮೆಂಟಲ್ ರೈಟ್ ಆಯ್ತಲ್ಲ ಈ ಒಂದು ಆರ್ಟಿಕಲ್ ನೈಂಟೀನಿನ ಫಂಡಮೆಂಟಲ್ ರೈಟ್ ಏನಿದೆ ರೈಟ್ ಟು ಇನ್ಫಾರ್ಮೇಷನ್ ಇದನ್ನ ಇದು ಬ್ಲಾಕ್ ಮಾಡ್ತಾ ಇದೆ ಸೊ ಈ ರೈಟ್ ಟು ಇನ್ಫಾರ್ಮೇಷನ್ ಬ್ಲಾಕ್ ಮಾಡಿದಾಗ ಫ್ರೀ ಅಂಡ್ ಫೇರ್ ಇಲೆಕ್ಷನ್ಸನ್ನು ನಡೆಸಲಿಕ್ಕೆ ಆಗುವ ಆಗುವುದಿಲ್ಲ ಅದು ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಆಗುವುದಿಲ್ಲ ಯಾಕೆ ನೋಡಿ ನಾನು ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಈಗ ಒಂದು ಪಾರ್ಟಿ ಎಕ್ಸ್ ಪವರ್ ಅಂತ ತಿಳ್ಕೊಳ್ಳೋಣ ಪಾರ್ಟಿ ಎಕ್ಸ್ ಸರ್ಕಾರವನ್ನು ನಡೆಸ್ತಾ ಇದೆ ದೇರ್ ಆರ್ ಕಂಪನೀಸ್ ಎ ಬಿ ಸಿ ಅಂತ ತಿಳ್ಕೊಳ್ಳೋಣ ಪಾರ್ಟಿ ವೈ ಆಪೋಸಿಷನ್ ಪಾರ್ಟಿ ಅಂತ ತಿಳ್ಕೊಳ್ಳೋಣ ಎ ಮತ್ತು ಬಿ ಕಂಪನಿಗಳು ಏನು ಮಾಡ್ತಾ ಇವೆ ಎಕ್ಸ್ ಪಾರ್ಟಿಗೆ ಹೆಚ್ಚು 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 ಹಣವನ್ನು ಇಲೆಕ್ಟೋರಲ್ ಬಾಂಡ್ಸ್ ಸ್ಕೀಮಿನಿಂದ ಇವೆ ಪಾರ್ಟ್ ಇದು ಸಿ ಕಂಪನಿ ಏನಿದೆ ಚಿಕ್ಕ ಕಂಪನಿ ಅಂದ್ಕೊಳ್ಳೋಣ ಇದು ಫಾರ್ ಎಕ್ಸಾಂಪಲ್ ನೂರು ಕೋಟಿ ಕೊಟ್ಟಿದೆ ಅಂತಂದರೆ ಇವರು ಒಂದು ಕೋಟಿ ಕೊಡ್ತಾ ಇದ್ದಾರೆ ಅಷ್ಟೇ ತಾನೇ ಡಿಫ್ರೆನ್ಸು ಇಷ್ಟೇ ಇವಾಗ ಸದ್ಯಕ್ಕಿರುವಂತದ್ದು ಡೇಟಾ ನೋಡಿದರೆ ಡಿಫ್ರೆನ್ಸ್ ಕರೆಕ್ಟ್ ಅಲ್ವಾ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಇದೆ ರೂಲಿಂಗ್ ಪಾರ್ಟಿಗೂ ಕಾಂಗ್ರೆಸ್ಸಿಗೂ ಇರ್ತಕ್ಕಂಥ ವ್ಯತ್ಯಾಸ ಸೊ ಈಗ ಎ ಅಂಡ್ ಬಿ ಇಲ್ಲಿ ನೂರು ಕೋಟಿ ಕೊಟ್ಟಿರುವಂತಹದ್ದು ಪಾರ್ಟಿಗೆ ಗೊತ್ತಿದೆ ಅಲ್ವಾ ಯಾಕಂತಂದ್ರೆ ದೇ ಹ್ಯಾವ್ ರಿಸೀವ್ಡ್ ಇಟ್ ಸೊ ಪಾರ್ಟಿ ಅದನ್ನ ಡಿಸ್ಕ್ಲೋಸ್ ಮಾಡ್ತಿಲ್ಲ ಎ ಆ್ಯಂಡ್ ಬಿನೂ ಡಿಸ್ಕ್ಲೋಸ್ ಮಾಡುವಂತಿಲ್ಲ ನಮ್ಮ ಎಸ್ ಬಿ ಐ ಸಹ ಡಿಸ್ಕ್ಲೋಸ್ ಮಾಡುವಂತಿಲ್ಲ ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಇಲೆಕ್ಟರ್ಸ್ಗೆ ಗೊತ್ತಾಗುವುದಿಲ್ಲ ಕರೆಕ್ಟಾ ಅದೇ ರೀತಿಯಾಗಿ ಡೋಂಟ್ ಯು ಥಿಂಕ್ ಸಿ ಡೋಂಟ್ ಯು ಥಿಂಕ್ ಎಕ್ಸು ಈ ಎ ಮತ್ತು ಬಿ ಕಂಪನಿಗಳಿಗೆ ಫೇವರೇಬಲ್ ಪಾಲಿಸೀಸ್ಗಳನ್ನು ಯೋಜನೆಗಳನ್ನು ತರ್ತದೆ ಫಾರ್ ಎಕ್ಸಾಂಪಲ್ ಇವಾಗ ಏನು ಹೇಳ್ತಾರೆ ರಿಲಯನ್ಸ್ ಆಗಿರ್ಬೋದು ಅದಾನಿ ಗ್ರೂಪ್ಸ್ ಆಗಿರ್ಬೋದು ಇವೆಲ್ಲ ಯಾಕೆ ಬೆಳೀತಾ ಇವೆ ದೇರ್ ಇಸ್ ಥಿಂಗ್ ಆಫ್ ಕ್ರೋನಿ ಕ್ಯಾಪಿಟಲಿಸಮ್ ಅಂಡ್ ದೇರ್ ಇಸ್ ಅ ಎಕ್ಸೆಸ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಪೀಪಲ್ ಆ್ಯಂಡ್ ಲೈಕ್ ಬಿಸ್ನೆಸ್ ಆಸ್ ವೆಲ್ ಆಸ್ ಪಾಲಿಟಿಕ್ಸ್ ಅಂತ ಹೇಳ್ತೇವೆ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅನ್ನುವ ಒಂದು ಸಿಚುವೇಷನಿಗೋಸ್ಕರ ನಾವು ಈ ಒಂದು ಸ್ಕೀಮನ್ನು ಬೇಡ ಅಂತ ಹೇಳ್ತಿರುವಂಥದ್ದು ಸುಪ್ರೀಂ ಕೋರ್ಟ್ ಓಕೆನಾ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನೋಡಿ ಫಿನಾನ್ಸ್ ಆ್ಯಕ್ಟ್ ಏನಿತ್ತು ಅದೇನು ಹೇಳ್ತಾ ಇತ್ತು ಫಸ್ಟಿಗೆ ಡೊನೇಷನ್ಸ್ ಈ ಎಲೆಕ್ಷನ್ಸ್ಗೆ ಡೊನೇಷನ್ಸ್ ಕೊಟ್ಟಿರೋದನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿತ್ತು ಅದನ್ನು ಬದಲಾಯಿಸಿ ಅವುಗಳನ್ನು ಡಿಸ್ಕ್ಲೋಸ್ ಮಾಡುವ ಅವಶ್ಯಕತೆ ಇಲ್ಲ ಯಾವಾಗ ಇಲೆಕ್ಷನ್ಸ್ಗೆ ಫಂಡಿಂಗನ್ನು ಎಲೆಕ್ಟೋರಲ್ ಬಾಂಡ್ಸಿನ ಮುಖಾಂತರ ನೀಡಿದಾಗ ಅಂತ ಹೇಳಿದರು ಅದೇ ರೀತಿ ಕಂಪನೀಸ್ ಆ್ಯಕ್ಟ್ ಎರಡು ಸಾವಿರದ ಹದಿಮೂರು ಹದಿಮೂರರಲ್ಲೂ ಬದಲಾವಣೆಗಳನ್ನು ತಂದಿದ್ದರು ಏನು ನೋಡಿ ಸೆಕ್ಷನ್ ಒಂದು ನೂರ ಎಂಬತ್ತೆರಡರ ಅಡಿಯಲ್ಲಿ ಈ ಕಾರ್ಪೊರೇಟ್ ಡೊನೇಷನ್ಸ್ ಏನಿವೆ ಇವುಗಳನ್ನು ಏಳು ಪಾಯಿಂಟ್ ಐದು ಪರ್ಸೆಂಟ್ ಅವರ ಪ್ರಾಫಿಟ್ ಅವರ ಒಂದು ಲಾಭ ಏನಿದೆ ಲಾಸ್ಟ್ ಮೂರು ವರ್ಷಗಳ ಲಾಭ ಅದರ ಏಳು ಪಾಯಿಂಟ್ ಐದರಷ್ಟು ಮಾತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು ಡೊನೇಟ್ ಮಾಡುವಂತಹದ್ದು ಮತ್ತು ಅದನ್ನು ಸಹ ಅವರು ಡಿಸ್ಕ್ಲೋಸ್ ಮಾಡಬೇಕು ಅಂತಕ್ಕಂತಹದ್ದು ಕಂಪನೀಸ್ ಆ್ಯಕ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಇತ್ತು ಆದರೆ ನಮ್ಮ ಇಲೆ ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಬಂದಾಗ ಈ ಕ್ಯಾಪು ಈ ಒಂದು ಏಳು ಪಾಯಿಂಟ್ ಐದು ಪರ್ಸೆಂಟ್ ಲಿಮಿಟು ಹೋಯಿತು ಮತ್ತು ಡಿಸ್ಕ್ಲೋಸಿಂಗ್ ರಿಕ್ವೈರ್ಮೆಂಟು ಸಹ ಹೋಯಿತು ಸೊ ಅಗೇನ್ ಇಲ್ಲಿ ಟ್ರಾನ್ಸ್ಪರೆನ್ಸಿ ಎಲ್ಲಿದೆ ಅಲ್ವಾ ಎಲ್ಲ ಕಡೆಯೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಅಲ್ವಾ ಕಂಪನೀಸ್ ವಿಲ್ ಬಿ ಟೆಂಪ್ಟೆಡ್ ಟು ಡೊನೇಟ್ ಮೋರ್ ಕರೆಕ್ಟ್ ಅಲ್ವಾ ಆದ್ದರಿಂದ ಇವೆಲ್ಲವನ್ನೂ ಸಹ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇವೆಲ್ಲವೂ ಸಹ ವಾಪಸ್ ಬದಲಾಯಿಸಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮಿಗಿಂತ ಮುಂಚೆ ಅರ್ಲಿಯರ್ ಏನಿತ್ತಲ್ವ ಅದೇ ವಾಪಸ್ ಬರಬೇಕು ಅಂತಕ್ಕಂತಹದ್ದನ್ನು ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳ್ತು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿರುವಂತಹದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ಬಳಸಿರುವಂತಹದ್ದು ಪ್ರಪೋರ್ಷನಾಲಿಟಿ ಟೆಸ್ಟ್ ಏನು ಪ್ರೊಪೋರ್ಷನಾಲಿಟಿ ಟೆಸ್ಟ್ ನಮಗೆಲ್ಲ ನಾವು ಫಂಡಮೆಂಟಲ್ ರೈಟ್ಸನ್ನು ಓದುವಾಗ ನೋಡ್ತೇವೆ ಫಂಡಮೆಂಟಲ್ ರೈಟ್ಸ್ ಆರ್ ಆಪ್ಸಲ್ಯೂಟಾ ಆರ್ ದೆ ಆಪ್ಸಲ್ಯೂಟ್ ನೋ ರೈಟ್ ವೈ ದೇ ಆರ್ ನಾಟ್ ಆಬ್ಸಲ್ಯೂಟ್ ದೇ ಆರ್ ಸಬ್ಜೆಕ್ಟೆಡ್ ಟು ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅಂತ ನಾವು ಕರಿತೇವೆ ಏನು ರೀಸನೇಬಲ್ ರಿಸ್ಟ್ರಿಕ್ಷನ್ಸು ಈ ರಿಸ್ಟ್ರಿಕ್ಷನ್ಸ್ನ ನಾನು ನೀವು ಕೊಡುವುದಾ ಇಲ್ಲ ಇದನ್ನು ಯಾರು ಡಿಸೈಡ್ ಮಾಡ್ತಾರೆ ಗವರ್ನಮೆಂಟ್ ಡಿಸೈಡ್ ಮಾಡುವಂಥದ್ದು ಸೊ ಈ ರೀಸನೇಬಲ್ ರಿಸ್ಟ್ರಿಕ್ಷನ್ಸಿಗೂ ಫಂಡಮೆಂಟಲ್ ರೈಟ್ಸಿಗೂ ಏನಿದೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಬೇಕು ಅಲ್ವಾ ಈ ಬ್ಯಾಲೆನ್ಸನ್ನು ಪ್ರೊಪೋರ್ಷನಾಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಅಂತಂದರೆ ಈಗ ಗವರ್ನಮೆಂಟಿನ ರೀಸನೇಬಲ್ ರಿಸ್ಟ್ರಿಕ್ಷನ್ಸು ಪೂರ್ತಿ ಫಂಡಮೆಂಟಲ್ ರೈಟ್ಸನ್ನು ಓವರ್ ಪವರ್ ಮಾಡುವಂತಿಲ್ಲ ಫಂಡಮೆಂಟಲ್ ರೈಟ್ಸು ಪೂರ್ತಿ ಆಬ್ಸಲ್ಯೂಟ್ ಆಗುವಂಥದ್ದು ಇಲ್ಲ ಆ ಒಂದು ಡೆಲಿಕೇಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ಪ್ರೊಪೋರ್ಷನಾಲಿಟಿ ಟೆಸ್ಟ್ ನೋಡಿ ಇಟ್ ಈಸ್ ಅ ಇಟ್ ಈಸ್ ಅ ಟೆಸ್ಟ್ ಇದನ್ನು ನಾವು ಏನಂತ ಕರಿಬೋದು ಇದು ಒಂದು ಪರೀಕ್ಷೆ ಅಥವಾ ಪರೀಕ್ಷೆ ಮಾಡುವಂತಹ ವಿಧಾನ ಏನು ಅಂತಂದರೆ ಇಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಹೆಚ್ಚ ಟ್ರಾನ್ಸ್ಪರೆನ್ಸಿ ಆಫ್ ಎಲೆಕ್ಟೋರಲ್ ಪ್ರೋಸೆಸ್ ಹೆಚ್ಚ ಅಂತಕ್ಕಂಥದ್ದು ಇವೆರಡರ ಇವೆರಡನ್ನು ಹೆಚ್ಚಾಗಿಟ್ಕೊಂಡು ನಮಗೆ ಪ್ರೈವೇಸಿ ಆಫ್ ಡೋನರ್ ಹೆಚ್ಚ ಹೌದಾ ಈ ದೀಸ್ ಟು ವರ್ಸಸ್ ದಿಸ್ ಯಾವುದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನೋಡೋದು ಸೊ ಪ್ರೊಪೋರ್ಷನಾಲಿಟಿ ಟೆಸ್ಟ್ ಅಂತಂದರೆ ಇನ್ ಜನರಲ್ ಏನು ಅಂತಂದರೆ ಇದು ನಮ್ಮ ನ್ಯಾಯಾಂಗ ಬಳಸುವಂತಹ ಒಂದು ಸ್ಟ್ಯಾಂಡರ್ಡ್ ಮೆಕ್ಯಾನಿಸಮ್ ಅಂತ ನಾವು ಹೇಳ್ತೇವೆ ಇಟ್ ಈಸ್ ಅ ಕ್ರೂಷಿಯಲ್ ಜುಡಿಷಿಯಲ್ ಸ್ಟ್ಯಾಂಡರ್ಡ್ ಫಾರ್ ವಾಟ್ ಟು ಇವಾಲ್ಯೂಯೇಟ್ ದಿ ಬ್ಯಾಲೆನ್ಸ್ ಬಿಟ್ವೀನ್ ಸ್ಟೇಟ್ಸ್ ಆಕ್ಷನ್ ಅಂಡ್ ಇಂಡಿವಿಜುವಲ್ ಫಂಡಮೆಂಟಲ್ ರೈಟ್ಸ್ ನೋಡಿ ಇದು ಸ್ಟೇಟ್ ಆ್ಯಕ್ಷನ್ ಮತ್ತು ನಮ್ಮ ಫಂಡಮೆಂಟಲ್ ರೈಟ್ಸಿನ ನಡುವೆ ಇರ್ತಕ್ಕಂತಹ ಬ್ಯಾಲೆನ್ಸ್ ನೋಡುವಂತಹದ್ದು ಯಾವುದು ಓವರ್ ಪವರ್ ಮಾಡಬೇಕು ಅಂತಕ್ಕಂಥದನ್ನ ನೋಡುವಂತಹದ್ದು ಅನ್ನೋದನ್ನ ಪ್ರೊಪೋಷ್ನಾಲಿಟಿ ಟೆಸ್ಟ್ ಅಂತ ಹೇಳ್ತವೆ ನೋಡಿ ಇದರ ಬಗ್ಗೆ ಪ್ರಿಲಮ್ಸ್ ಅಲ್ಲೂ ಕ್ವೆಶನ್ ಬರಬಹುದು ಲೈಕ್ ಪ್ರೊಪೋಷ್ನಾಲಿಟಿ ಟೆಸ್ಟ್ ಅಂದರೆ ಯೂಶಲಿ ಏನಾಗುತ್ತೆ ಪ್ರಿಲಮ್ಸ್ ನಲ್ಲಿ ಪಾಲಿಟಿ ರಿಲೇಟೆಡ್ ಕ್ವೆಶನ್ಸ್ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ಇರ್ತದೆ ಸೊ ಆದ್ದರಿಂದ ಎಲ್ಲವನ್ನೂ ಸಹ ನೀವು ಅರ್ಥ ಅರ್ಥವನ್ನ ನೀಟಾಗಿ ಮಾಡಿಕೊಂಡಿರಬೇಕು ಸರಿ ಹಾಗಿದ್ರೆ ಈ ಇಲೆಕ್ಟೋರಲ್ ಬಾಂಡ್ಸ್ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ಇವಾಗ ನೋಡೋಣ ನೋಡಿ ಈ ಚುನಾವಣಾ ಬಾಂಡ್ ಗಳೇನಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಭಾರತದ ಕೇಂದ್ರ ಸರ್ಕಾರ ಪ್ರಪ್ರಥಮವಾಗಿ ಇಂಟ್ರೊಡ್ಯೂಸ್ ಮಾಡ್ತು ಆಯಿತಾ ಇದನ್ನ ಎರಡು ಸಾವಿರದ ಹದಿನೇಳರ ಬಜೆಟ್ ಅಲ್ಲಿ ಡಿಕ್ ಅನೌನ್ಸ್ ಮಾಡಲಾಗ್ತದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಇಲೆಕ್ಟೋರಲ್ ಬಾಂಡ್ಸ್ ಇಂಟ್ರೊಡ್ಯೂಸ್ ಆಗ್ತವೆ ಅಂದ್ರೆ ಇಶ್ಯೂ ಆಗುವಂಥದ್ದು ಆದ್ದರಿಂದನೇ ಸುಪ್ರೀಂ ಕೋರ್ಟ್ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಎಷ್ಟು ಆಗಿದೆ ಅಂತ ಹೇಳಿ ಎಸ್ ಬಿ ಐಗೆ ಲೆಕ್ಕ ಕೇಳ್ತಿರುವಂತದ್ದು ಯಾಕೆ ಎಸ್ ಬಿ ಐ ಕೇಳ್ತಿರುವಂತದ್ದು ಇದನ್ನ ಇಶ್ಯೂ ಮಾಡುವಂಥವ್ರು ಯಾರು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತಾ ಮತ್ತೆ ಇದರ ಕರೆನ್ಸಿ ಎಷ್ಟು ಏನು ಯಾವ ಒಂದು ಡಿನಾಮಿನೇಷನ್ ಅಲ್ಲಿ ಇರ್ತದೆ ನೋಡಿ ಸಾವಿರ ರೂಪಾಯಿ ಮಲ್ಟಿಪಲ್ ಆಫ್ ಥೌಸಂಡ್ ಮಲ್ಟಿಪಲ್ ಆಫ್ ಟೆನ್ ಥೌಸಂಡ್ ಒನ್ ಲ್ಯಾಕ್ ಟೆನ್ ಟೆನ್ ಲ್ಯಾಕ್ ಅಪ್ ಟು ಒನ್ ಕ್ರೋರ್ ವರ್ಗು ಸಹ ಅವರು ಈ ಡಿನಾಮಿನೇಷನ್ಸ್ ಅನ್ನ ತಗೋಬಹುದು ಡಿನಾಮಿನೇಷನ್ ಅಂತಂದ್ರೇನು ಈಗ ಐವತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಐ ನೂರು ರೂಪಾಯಿ ನೋಟು ಇಲ್ ಎರಡು ಸಾವಿರ ರೂಪಾಯಿ ನೋಟು ಐನೂರು ರೂಪಾಯಿ ನೋಟ್ ಇರುತ್ತಲ್ವಾ ಆ ರೀತಿ ಬಾಂಡ್ಗಳಲ್ಲಿ ನೋಟ್ಗಳು ಅಂತ ನೀವು ಇದನ್ನ ಲೇಮನ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಬಹುದು ಓಕೆನಾ ಸೊ ಮತ್ತೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಎಷ್ಟಾದರೂ ಡೊನೇಷನನ್ನು ಅವ್ರು ಕೊಡಬಹುದು ಮತ್ತೆ ಫಸ್ಟ್ ಆಫ್ ಆಲ್ ಈಗ ಎಸ್ ಬಿ ನಾನು ಈಗ ನಾನಪ್ಪ ಫಾರ್ ಎಕ್ಸಾಂಪಲ್ ಐ ಆಮ್ ಪರ್ಸನ್ ಎಕ್ಸ್ ಆಯಿತಾ ಸೊ ನಾನು ಪರ್ಸನ್ ಎಕ್ಸು ಒಂದು ಬಿ ಜೆ ಪಿಗೆ ಫಾರ್ ಎಕ್ಸಾಂಪಲ್ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿ ತೊಗೊಳೋದು ಬೇಡ ಪಾರ್ಟಿ ವೈಗೆ ಓಕೆನಾ ಪಾರ್ಟಿ ವೈಗೆ ಡೊನೇಟ್ ಮಾಡಬೇಕು ಈ ಅಮೌಂಟನ್ನು ಫಾರ್ ಎಕ್ಸಾಂಪಲ್ ಥೌಸಂಡ್ ರುಪೀಸನ್ನು ಅಂತ ತಿಳ್ಕೊಳ್ಳೋಣ ಸೊ ಈ ಥೌಸಂಡ್ ರುಪೀಸ್ನ ನಾನು ಡೈರೆಕ್ಟ್ ಹೋಗಿ ಪಾರ್ಟಿಗೆ ಕೊಡುವಂತಹದ್ದಲ್ಲ ಆಯಿತಾ ಸೊ ವಾಟ್ ಐ ವಿಲ್ ಡೂ ಐ ವಿಲ್ ಗೋ ಟು ಎಸ್ ಬಿ ಐ ಆಯಿತಾ ಎಸ್ ಬಿ ಐಗೆ ಹೋಗ್ತೇನೆ ಎಸ್ ಬಿ ಐಗೆ ಹೋಗಿ ಏನು ಮಾಡ್ತೇನೆ ನಂದು ನೋ ಯುವರ್ ಕಸ್ಟಮರ್ ಇದೆ ಅಲ್ವಾ ಕೆ ವೈ ಸಿ ಈ ಕೆ ಸಿಯನ್ನು ಸ್ಯಾಟಿಸ್ಫೈ ಮಾಡಿಸ್ಕೊಂಡು ಅಂತಂದರೆ ಈ ಕಂ ಕೆ ವೈ ಸಿಯ ಕೆ ಸಿಯನ್ನು ಓಕೆ ಮಾಡಿಸ್ಕೊಂಡು ನನ್ನ ಕೆ ಸಿಯನ್ನು ವೆರಿಫೈ ಮಾಡಿಕೊಂಡು ಒಂದು ಅಕೌಂಟಿನ ಮುಖಾಂತರ ಏನು ಮಾಡ್ತೇನೆ ಒಂದು ಸಾವಿರ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಹೇಳ್ತೇನೆ ನನಗೆ ಪಾರ್ಟಿ ವೈಗೋಸ್ಕರ ಒಂದು ಎಲೆಕ್ಟೋರಲ್ ಬಾಂಡ್ ಕೊಡಿ ಅಂತ ಸೊ ಅವ್ರೇನು ಮಾಡ್ತಾರೆ ಪಾರ್ಟಿ ವೈನ ಹೆಸರಿನಲ್ಲಿ ಒಂದು ಎಲೆಕ್ಟೋರಲ್ ಬಾಂಡನ್ನು ನನಗೆ ವಾಪಸ್ ಕೊಡ್ತಾರೆ ಅದನ್ನ ಈ ಎಲೆಕ್ಟೋರಲ್ ಬಾಂಡ್ ನಾನು ನೋಡಿ ಇ ಬಿ ಅಂದ್ರೆ ಇಲೆಕ್ಟೋರಲ್ ಬಾಂಡ್ ಅನ್ನು ನಾನು ಏನು ಮಾಡ್ತೇನೆ ಪಾರ್ಟಿ ವೈಗೆ ಹೋಗಿ ಕೊಡ್ತೇನೆ ಸೊ ಪಾರ್ಟಿ ವೈ ಬಂದು ಅದನ್ನ ಎಸ್ ಬಿ ಐಗೆ ಇಲೆಕ್ಟೋರಲ್ ಬಾಂಡ್ ಕೊಟ್ರೆ ಪಾರ್ಟಿ ವೈಗೆ ಆವಾಗ ಎಸ್ ಬಿ ಐ ಸಾವಿರ ರೂಪಾಯಿ ಕೊಡ್ತದೆ ಸೊ ದಿಸ್ ಇಸ್ ದಿ ಮೆಕ್ಯಾನಿಸಮ್ ಐ ಹೋಪ್ ನೌ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಯಿತಾ ಸೊ ಡೋನರ್ ಅಥವಾ ಈ ಒಂದು ದೇಣಿಗೆಯನ್ನು ಕೊಡುವಂತವರು ಏನು ಮಾಡಬೇಕು ಅಂದ್ರೆ ಕೆ ವೈ ಸಿ ಕಂಪ್ಲಯಂಟ್ ಅಕೌಂಟ್ ತೆಗೆದು ಅದರಲ್ಲಿ ಅದರ ಮುಖಾಂತರ ಫಂಡ್ಸ್ ಪೊಲಿಟಿಕಲ್ ಪಾರ್ಟೀಸಿಗೆ ಟ್ರಾನ್ಸ್ಫರ್ ಮಾಡುವಂತಹದ್ದು ಮತ್ತು ನೋಡಿ ನಾನು ಒಂದು ಸಿಂಗಲ್ ಪರ್ಸನ್ ಆಗಿಯೂ ತಗೋಬಹುದು ಅಥವಾ ನನ್ನದು ಒಂದು ಕಂಪನಿ ಅಥವಾ ನನ್ನ ಒಂದು ಆರ್ಗನೈಸೇಷನ್ ಮುಖಾಂತರನೂ ನಾನು ಈ ಬಾಂಡ್ ಖರೀದಿ ಮಾಡಬಹುದಾಗಿತ್ತು ಮತ್ತು ನೋಡಿ ಈವನ್ ಯಾ ಈ ಬ್ಯಾಂಕ್ ಆಗಿರಬಹುದು ಅಥವಾ ನಾನು ನೀಡಿರ್ ನಾನು ಹಣ ನೀಡಿರತಕ್ಕಂತಹ ಒಂದು ರಾಜಕೀಯ ಪಕ್ಷ ಆಗಿರಬಹುದು ಎರಡೂ ಎಲ್ಲೂ ಸಹ ಅದನ್ನ ಹೇಳುವಂತಿಲ್ಲ ಅದನ್ನ ಸೀಕ್ರೆಟ್ ಆಗಿನೇ ಇಟ್ಕೊಳ್ಬೋ ಇಟ್ಕೊಳ್ಬೇಕು ಆಯಿತಾ ಮತ್ತೆ ನೋಡಿ ಈ ಎಲೆಕ್ಟೋರಲ್ ಬಾಂಡ್ಸಿನ ಮುಖಾಂತರ ನೀಡಿರುವಂಥ ದೇಣಿಗೆ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಎಕ್ಸಮ್ಷನ್ ಬರ್ತದೆ ಅಂದ್ರೆ ಟ್ಯಾಕ್ಸ್ ಪೇ ಮಾಡುವಂತಿಲ್ಲ ಈ ರೀತಿ ಪೇ ಮಾಡುವ ಈ ರೀತಿ ಎಲೆಕ್ಟೋರಲ್ ಬಾಂಡ್ಸನ್ನು ತಗೊಂಡಾಗ ಅಂತ ದಟ್ ಈಸ್ ವೈ ನಾನು ಇಲ್ಲಿ ಡೈರೆಕ್ಟ್ ಆಗಿ ಸಾವಿರ ರೂಪಾಯಿ ಕೊಡುವ ಬದಲಾಗಿ ಎಲೆಕ್ಟೋರಲ್ ಬಾಂಡಿನ ಮುಖಾಂತರ ಯಾಕೆ ಹೋದೆ ನನಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಕ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಸರಿನಾ ಸೊ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ನಾನು ಎಷ್ಟಾದರೂ ಎಲೆಕ್ಟೋರಲ್ ಬಾಂಡ್ಸನ್ನು ಖರೀದಿ ಮಾಡಬಹುದು ಅಲ್ಲಿ ಲಿಮಿಟೇ ಇಲ್ಲ ಸರಿನಾ ಸರಿ ಹಾಗಿದ್ರೆ ನಾನು ಯಾವುದೇ ಪಾರ್ಟಿಗಾಗಲಿ ನಾನು ಎಲೆಕ್ಟೋರಲ್ ಬಾಂಡ್ ಥ್ರೂ ಫಂಡ್ ಮಾಡಬಹುದಾ ಇಲ್ಲ ನೋಡಿ ಓನ್ಲಿ ಪೊಲಿಟಿಕಲ್ ಪಾರ್ಟೀಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಟ್ವೆಂಟಿ ನೈನ್ ಎ ಆಫ್ ಆರ್ ಪಿ ಎ ನೈನ್ಟೀನ್ ಫಿಫ್ಟಿ ಒನ್ ಸೆಕ್ಷನ್ ಇಪ್ಪತ್ತೊಂಬತ್ತು ಎ ಆರ್ ಪಿ ಎ ಹತ್ತೊಂಬತ್ತು ನೂರ ಐವತ್ತೊಂದರ ಸೆಕ್ಷನ್ ಇಪ್ಪತ್ತೊಂಬತ್ತು ಎ ಇದರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ಪೊಲಿಟಿಕಲ್ ಪಾರ್ಟೀಸ್ ಫಸ್ಟ್ ಕ್ರೈಟೀರಿಯಾ ಪ್ಲಸ್ ಅವು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಥವಾ ರಾಜ್ಯದ ಸರ್ಕಾರದ ಚುನಾವಣೆಯಲ್ಲಿ ಒಂದು ಪರ್ಸೆಂಟ್ಗಿಂತ ಹೆಚ್ಚು ಹಾಕಿರ್ತಕ್ಕಂಥ ವೋಟ್ಗಳನ್ನು ಗಳಿಸಿರಬೇಕು ಆವಾಗ ಮಾತ್ರ ಅವರು ಎಲೆಕ್ಟೋರಲ್ ಬಾಂಡ್ಸನ್ನು ತೆಗೆದುಕೊಳ್ಳಿಕ್ಕೆ ಅರ್ಹರು ಅಂತ ಈಗ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಏನಂದ್ರೆ ಅಂದ್ರೆ ಏನು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಸರಿ ಹಾಗಿದ್ರೆ ಇಲೆಕ್ಟೋರಲ್ ಬಾಂಡ್ಸ್ ಕೊಡಂಗಿಲ್ಲ ಹಾಗಿದ್ರೆ ಇಲೆಕ್ಷನ್ ಫಂಡಿಂಗು ಎಲ್ಲಿಂದ ಆಗಬೇಕು ಕರೆಕ್ಟ್ ಅಲ್ವಾ ದಟ್ ಈಸ್ ದಿ ಮೇಜರ್ ಕ್ವಶನ್ ಸೊ ಇಂತಹ ಸಿಚುವೇಶನ್ನಲ್ಲಿ ಯಾರಾದರೂ ಏನಾದರೂ ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರಾ ಹೌದು ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ ಇಂದ್ರಜಿತ್ ಗುಪ್ತಾ ಕಮಿಟಿ ಕೊಟ್ಟಿದೆ ಅದೇ ರೀತಿ ಲಾ ಕಮಿಷನ್ ಸಹ ಕೊಟ್ಟಿದೆ ಸೊ ಏನೇನು ಯಾವ್ಯಾವ ಕಮಿಟೀಸ್ ಹೇಳ್ತಾ ಇದೆ ಅಂತಕ್ಕಂಥದ್ದು ನೋಡೋಣ ಇಂದ್ರಜಿತ್ ಗುಪ್ತಾ ಕಮಿಟಿ ಆನ್ ಸ್ಟೇಟ್ ಫಂಡಿಂಗ್ ಆಫ್ ಇಲೆಕ್ಷನ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಏನು ಹೇಳ್ತಿದೆ ಅಂದರೆ ಈ ಕ ಖರ್ಚೇನಿದೆ ಅದು ಸರ್ಕಾರದ ಖಾತೆಯಿಂದ ಹೋಗಲಿ ಯಾಕೆ ಎಲ್ಲರಿಗೂ ಒಂದು ಫೇರ್ ಪ್ಲೇಯಿಂಗ್ ಫೀಲ್ಡ್ ಅಂದರೆ ಈಕ್ವಲ್ ಅಪಾರ್ಚುನಿಟಿ ಒಂದೇ ಸಮನ ಆಗಿರ್ತಕ್ಕಂತಹ ಒಂದು ಅವಕಾಶಗಳು ದೊರೆಯುತ್ತವೆ ಅಂತಕ್ಕಂಥದ್ದು ಇಂದ್ರಜಿತ್ ಗುಪ್ತಾ ಕಮಿಟಿಯ ಒಂದು ವಾದ ಸರಿನಾ ಸೊ ಇಂದ್ರಜಿತ್ ಗುಪ್ತಾ ಕಮಿಟಿ ಮುಂದುವರೆದು ಏನು ಹೇಳ್ತಾ ಇದೆ ಅಂತಂತಂದರೆ ಈ ನಮ್ಮ ಸ್ಟೇಟ್ ಫಂಡಿಂಗ್ ಅಂದ್ರೆ ಸರ್ಕಾರದಿಂದ ಬರುವಂತಹ ಹಣ ಏನಿದೆ ಅದು ಕೇವಲ ರಾಷ್ಟ್ರೀಯ ಪಕ್ಷಗಳಿಗೆ ಹಾಗೂ ರಾಜ್ಯದ ಪಕ್ಷಗಳಿಗೆ ಮಾತ್ರ ಅವುಗಳಲ್ಲಿ ಒಂದು ಫಿಕ್ಸ್ಡ್ ಅಲಾಟೆಡ್ ಸಿಂಬಲ್ ಇರಬೇಕು ಅವುಗಳ ಒಂದು ಗುರುತು ಇರಬೇಕು ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗಿರಬಾರ್ದು ಅಂತಂದರೆ ಸ್ವತಂತ್ರ ಅಭ್ಯರ್ಥಿಗಳು ಆಗುವಂತಿಲ್ಲ ಅಂಥವರಿಗೆ ಮಾತ್ರ ಸರ್ಕಾರದಿಂದ ಹಣವನ್ನು ಇಲೆಕ್ಷನ್ಸ್ಗೆ ಚುನಾವಣೆಗೆ ನೀಡುವಂಥದ್ದು ಮತ್ತು ಈ ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಈ ಒಂದು ಸರ್ಕಾರದಿಂದ ಹಣ ಕೊಡುವಂಥದ್ದು ಮೋಸ್ಟ್ಲಿ ಇದು ಹಣ ಅಂತ ಮನಿ ಫಾರ್ಮಲ್ಲಿ ಮಾನಿಟರಿ ಫಾರ್ಮಲ್ಲಿ ಇರಬಾರ್ದು ಬದಲಾಗಿ ಅದು ಫೆಸಿಲಿಟೀಸ್ ಮುಖಾಂತರ ಇರಬೇಕು ಅಂತಂದ್ರೆ ಅವರಿಗೆ ಒಂದು ಸ್ಪೆಸಿಫಿಕ್ ಅಲೋಕೇಶನ್ ಆಫ್ ಮನೆ ರೂಮ್ ಆಗಿರಬಹುದು ಕಟ್ಟಡ ಕಟ್ಟಡ ಕೊಡುವುದಾಗಿರಬಹುದು ಅವರ ಒಂದು ರ್ಯಾಲಿಯನ್ನು ಸ್ಪಾನ್ಸರ್ ಮಾಡುವಂತಹದ್ದಾಗಿರಬಹುದು ಸೊ ಇಂತಹ ಕೈಂಡಿನಲ್ಲಿ ಕ್ಯಾಶಿನಲ್ಲ ಕೈಂಡಿನಲ್ಲಿ ಅವ್ರಿಗೆ ಹೆಲ್ಪ್ ಮಾಡುವಂತಹದ್ದು ಆಯಿತಾ ಸರಿ ಇದು ಯಾರದ್ದು ಇಂದ್ರಜಿತ್ ಗುಪ್ತಾ ಕಮಿಟಿ ನೋಡಿ ಇಲ್ಲಿ ಏನು ಕಲ್ತ್ರಿ ಇಂದ್ರಜಿತ್ ಮ್ಯಾಥ್ ದಿ ಫಾಲೋಯಿಂಗ್ ಫಿಲಮ್ಸ್ ಅಲ್ಲಿ ಬಂತು ಇಂದ್ರಜಿತ್ ಗುಪ್ತಾ ಕಮಿಟಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಸ್ಟೇಟ್ ಫಂಡಿಂಗ್ ಆಫ್ ರಿಲೇಟೆಡ್ ಟು ಎಲೆಕ್ಷನ್ ಅಂತ ಹಾಕಬೇಕು ಸರಿನಾ ಸೊ ಇಲೆಕ್ಷನ್ ಕಮಿಷನ್ಸ್ ರೆಕಮೆಂಡೇಶನ್ ಇಲೆಕ್ಷನ್ ಕಮಿಷನ್ ಏನು ಹೇಳ್ತಾ ಇದೆ ಎರಡ್ ಸಾವಿರದ ನಾಲ್ಕರ ರಿಪೋರ್ಟು ಇಲೆಕ್ಷನ್ ಕಮಿಷನ್ದು ಏನು ಹೇಳ್ತಾ ಇದೆ ಅಂತಂದ್ರೆ ನಮ್ಮ ರಾಜಕೀಯ ಪಕ್ಷಗಳೇನಿವೆ ಅವರ ಅಕೌಂಟ್ಸ್ ಎಷ್ಟು ಹಣ ಬಂತು ಖಾತೆಗೆ ಎಷ್ಟು ಕಣ ಹಣ ಖರ್ಚಾಯಿತು ಎಷ್ಟು ಕಣ ಉಳಿದಿದೆ ಆಮೇಲೆ ಖರ್ಚಾಗಿರ್ತಕ್ಕಂಥ ಹಣವನ್ನು ಯಾವ್ಯಾವದ್ರಲ್ಲಿ ಖರ್ಚು ಮಾಡಿದ್ದೇವೆ ಅದೆಲ್ಲವನ್ನು ಪ್ರತಿಯೊಂದನ್ನು ಸಹ ತಮ್ಮ ತಮ್ಮ ವೆಬ್ಸೈಟ್ಸ್ ಅಲ್ಲಿ ಮತ್ತು ಇಲೆಕ್ಷನ್ ಕಮಿಷನಿನ ಮುಂದೆ ಸಬ್ಮಿಟ್ ಮಾಡುವಂಥದ್ದು ಇದರಿಂದ ಏನಾಗ್ತದೆ ಇಲೆಕ್ಷನ್ ಕಮಿಷನ್ ಅವೆಲ್ಲದರ ಮೇಲೆ ಗಮನವನ್ನ ಹರಿಸಬಹುದು ಅಂತಕ್ಕಂತಹದ್ದು ಸರಿನಾ ಮತ್ತೆ ಇನ್ನೊಂದೇನು ಹೇಳ್ತಾ ಇದೆ ಅಂತಂದ್ರೆ ಈ ಒಂದು ಆಡಿಟ್ ಮಾಡಿರ್ತಕ್ಕಂತ ಈ ರೀತಿ ಎಷ್ಟು ಹಣ ಬಂದಿದೆ ಎಷ್ಟು ಹಣ ಖರ್ಚಾಗಿದೆ ಎದ್ರಲ್ಲಿ ಖರ್ಚಾಗಿದೆ ಇವೆಲ್ಲ ಏನು ಮಾಡುತ್ತೆ ಅಂತಂದ್ರೆ ಅಕ್ಯುರೇಸಿಯನ್ನ ಆಯಿತಾ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡ್ತದೆ ಅದೇ ರೀತಿಯಾಗಿ ಎಷ್ಟು ಅಕ್ಯುರೇಟ್ ಆಗಿ ಎಲ್ಲ ಫಿನಾನ್ಸಸ್ ಮ್ಯಾನೇಜ್ ಆಗ್ತಾ ಇದೆ ಅಂತಕ್ಕಂತಹದ್ದನ್ನು ಇದು ಎನ್ಶೋರ್ ಮಾಡುವಂಥದ್ದು ಅದೇ ರೀತಿ ಲಾ ಕಮಿಷನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಏನು ಹೇಳ್ತು ಅಂದ್ರೆ ನೋಡಿ ಇದು ಸಹ ಹೇಳ್ತಾ ಇದೆ ಟೋಟಲ್ ಸ್ಟೇಟ್ ಫಂಡಿಂಗ್ ನೋಡಿ ಇಂದ್ರಜೀತ್ ಗುಪ್ತಾ ಕಮಿಟಿ ಏನು ಹೇಳ್ತಾ ಇದೆ ಅದೇ ರೀತಿ ಲಾ ಕಮಿಷನ್ ಹೇಳ್ತಾ ಇದೆ ಟೋಟಲ್ ಸ್ಟೇಟ್ ಫಂಡಿಂಗ್ ಇರಬೇಕು ಇಲೆಕ್ಷನ್ಸಿಗೆ ಅದೇ ಡಿಸೈರೇಬಲ್ ಅದೇ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಯಾಕೆ ಅಂತಂದ್ರೆ ಈ ಬ್ಲಾಕ್ ಮನಿ ಮುಖಾಂತರ ಆಗಿರಬಹುದು ಬೇರೆ ಯಾವುದೇ ಸೋರ್ಸಸ್ನಿಂದ ಆಗಿರ್ಬಹುದು ಅವಾಗ ಹಣ ಬರುವ ಸಾಧ್ಯತೆ ಕಡಿಮೆ ಅಂತಕ್ಕಂಥದ್ದು ಆಯಿತಾ ಸೊ ಈ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ ಆರ್ ಪಿ ಹತ್ತೊಂಬತ್ ನೂರ ಐವತ್ತೊಂದನ್ನು ಬದಲಾಯಿಸಿ ಸೆಕ್ಷನ್ ಎಪ್ಪತ್ತೆಂಟು ಇಂಟ್ರೊಡ್ಯೂಸ್ ಮಾಡಿ ಯಾಕೆ ಮೇಂಟೈನ್ ಮಾಡಿ ಆಡಿಟ್ ಮೇಂಟೈನ್ ಮತ್ತು ಪಬ್ಲಿಕೇಶನ್ ಆಫ್ ಪೊಲಿಟಿಕಲ್ ಪಾರ್ಟಿಯ ಅಕೌಂಟ್ಸಿಗೆ ಮತ್ತು ಇವುಗಳನ್ನು ಪಬ್ಲಿಷ್ ಮಾಡಿಲ್ಲ ಅಂತಂದ್ರೆ ಅವರಿಗೆ ಕಂಪ್ ಪೆನಾಲ್ಟಿಯನ್ನು ನೀಡುವಂತಹದ್ದು ಆಯಿತಾ ಶಿಕ್ಷೆಯನ್ನು ನೀಡುವಂತಹದ್ದು ಫೈನನ್ನು ಅನ್ನ ಕೊಡಬೇಕು ಅಂತ ಹೇಳುವಂಥದ್ದು ಸೊ ಇದನ್ನ ಮಾಡಿ ಅಂತ ಹೇಳಿ ಲಾ ಕಮಿಷನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲೇ ಹೇಳ ಸರಿನಾ ನೆನಪಲ್ಲಿ ಇಟ್ಕೊಳ್ಳಿ ಸೊ ಇವೆಲ್ಲ ವೇ ಫಾರ್ವರ್ಡ್ ಇವಾಗ ಯು ಪಿ ಎಸ್ ಅಲ್ಲಿ ಏನಾಗುತ್ತೆ ಗೊತ್ತಾ ಅವರು ಈಗ ಬ್ಯಾನ್ ಆಗಿದೆ ಅಲ್ವಾ ಇಲೆಕ್ಟೋರಲ್ ಬಾಂಡ್ ಸ್ಕೀಮು ಅದನ್ನ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರಲ್ಲ ಅದೇನು ಅಂತ ಕೇಳೋಂಗಿಲ್ಲ ಸೊ ದೇ ವಿಲ್ ಸೇ ಇಲೆಕ್ಟೋರಲ್ ಫಂಡಿಂಗ್ ಇಸ್ ಸ್ಟಿಲ್ ಅ ಪ್ರಾಬ್ಲಮ್ ಇನ್ ಇಂಡಿಯಾ ಇಟ್ ಇಸ್ ಸ್ಟಿಲ್ ಅನ್ ಇನ್ ಇಂಡಿಯಾ ಅಥವಾ ಇದು ಇನ್ನು ಬಗೆಹರಿಸಲಾಗದಂತಹ ಸಮಸ್ಯೆ ಆಗಿದೆ ಬಟ್ ಏನು ಚುನಾವಣೆಗಳು ನಮ್ಮ ಭಾರತದ ಪ್ರಜಾಪ್ರಭುತ್ವತೆಗೆ ಅತಿ ಅವಶ್ಯಕವಾಗಿರ್ತಕ್ಕಂತಹ ಒಂದು ಅಂಶ ಸೊ ಈ ಚುನಾವಣೆಗಳ ಫಂಡಿಂಗನ್ನು ನಾವು ಹೇಗೆ ಟ್ರಾನ್ಸ್ಪರೆಂಟ್ ಮತ್ತು ಅಕೌಂಟೇಬಲ್ ಮಾಡಬಹುದು ಅಂತಕ್ಕಂಥ ಕ್ವೆಶ್ಚನ್ ಇದ್ದಾಗ ನೀವಿರುವ ಈಗ ಸದ್ಯಕ್ಕಿರುವಂತಹ ಪ್ರಾಬ್ಲಮ್ಗಳು ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಮನಿಯನ್ನು ಬಳಸುವಂತಿರುವ ಬಳಸ್ತಿರುವಂಥದ್ದು ಇಲೆಕ್ಟೋರಲ್ ಬಾಂಡ್ ಸ್ಕೀಮ್ನಿಂದ ಡಿಸ್ಪ್ರಪೋರ್ಷನೇಟ್ ಆಗಿ ಹಣ ಹೋಗಿರುವಂತಹದ್ದು ಅದೇ ರೀತಿ ಟ್ರಾನ್ಸ್ಪರೆನ್ಸಿ ಇಲ್ಲದೇ ಇರುವಂತಹದ್ದು ಮತ್ತು ಸಿಟಿಸನ್ಸಿನ ಆರ್ಟಿಕಲ್ ಸೆ ನೈನ್ಟೀನ್ ಎ ಏನಿದೆ ಅದನ್ನು ವಯಲೇಟ್ ಮಾಡಿರ್ತಕ್ಕಂತಹದ್ದು ಯಾವ ಆರ್ಟಿಕಲ್ ರೈಟ್ ಟು ಇನ್ಫಾರ್ಮೇಷನ್ ಅಲ್ವಾ ಸರಿ ಸೊ ನೋಡಿ ಇದು ಫಸ್ಟ್ ಈ ರೀತಿ ಆಗಿರ್ತಕ್ಕಂಥ ಫಸ್ಟ್ ಇಶ್ಯೂಸ್ ನೀವು ಫಸ್ಟ್ ಬರೆದು ಅದಾದ ನಂತರ ಇಲ್ಲಿ ಇಲೆಕ್ಷನ್ ಕಮಿಷನ್ದಾಗಿರಬಹುದು ಇಂದ್ರಜಿತ್ ಗುಪ್ತಾ ಕಮಿಟಿದು ರಿಪೋರ್ಟ್ ಆಗಿರಬಹುದು ಲಾ ಕಮಿಷನ್ ಆಗಿರಬಹುದು ಇವೆಲ್ಲವನ್ನು ಸಹ ರೆಕಮೆಂಡೇಶನ್ಸನ್ನು ನೀವು ವೇ ಫಾರ್ವರ್ಡಲ್ಲಿ ಬರೀತೀರಾ ಬ್ರಾಕೆಟಲ್ಲಿ ಅವುಗಳನ್ನು ಹಾಕ್ತೀರ ಅವಾಗ ನಿಮ್ಮ ಕ್ರೆಡಿಬಿಲಿಟಿ ಹೆಚ್ಚು ಅದೇ ರೀತಿ ಯಾ ಇನ್ನೊಂದು ಟೈಪ್ ಆಫ್ ಕ್ವೆಶನು ಬರಬಹುದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡು ಸುಪ್ರೀಂ ಕೋರ್ಟ್ ವರ್ಡಿಕ್ಸನ್ನು ಕೇಳಿದರು ಅದೇ ರೀತಿ ಏನು ಇಲೆಕ್ಷನ್ಸ್ ರಿಲೇಟೆಡ್ ಸುಪ್ರೀಂ ಕೋರ್ಟ್ ವರ್ಡಿಕ್ ಕೇಳಬಹುದಲ್ವಾ ಸೊ ಇದಕ್ಕೆ ತುಂಬಾ ಯಾವ ತುಂಬಾ ಕೇಸಸ್ ಇವೆ ಆ ಕೇಸಸ್ಸನ್ನು ನೀವು ಇವತ್ತಿಗೆ ಇವತ್ತಿಗಿವತ್ತೇ ಲಿಸ್ಟ್ ಔಟ್ ಮಾಡಬೇಕು ನಾಲ್ಕರಿಂದ ಐದು ಇಂಪಾರ್ಟೆಂಟ್ ಕೇಸಸ್ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎ ಡಿ ಆರ್ನಿಂದ ಅನೇಕ ರಿಫಾರ್ಮ್ಸ್ಗಳು ಬಂದಿವೆ ಅವುಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡುವಂತಹದ್ದು ಆಯಿತಾ ಫಾರ್ ಎಕ್ಸಾಂಪಲ್ ಯಾವ್ದಾವುದು ಕ್ಲೂ ಕೊಡ್ತೇನೆ ಅದನ್ನು ನೋಡಿಕೊಂಡು ನೀವು ಯು ಹ್ಯಾವ್ ಟು ಫೈಂಡ್ ಸರ್ಚ್ ಫಾರ್ ಅದರ್ಸ್ ಏನು ಹೇಳ್ತದೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳ್ತು ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ತಮ್ಮ ಕ್ಯಾಂಡಿಡೇಟ್ಸಿನ ಕ್ಯಾಂಡಿಡೇಟ್ಸಿನ ಆ್ಯಸೆಟ್ಸ್ ಆಗಿರ್ಬೋದು ಅವರ ಆಸ್ತಿ ಆಗಿರ್ಬೋದು ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅವರ ಮೇಲೆ ಯಾವ್ಯಾವ ಕೇಸಸ್ ಇದೆ ಅಕಸ್ಮಾತ್ ಇದ್ದರೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಈ ಕೇಸಸ್ ಇದ್ದರೂ ಸಹ ಅವರು ಯಾಕೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸಹ ಅವರ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಬೇಕು ಕರೆಕ್ಟಾ ಇದು ಒಂದು ರಿಫಾರ್ಮು ಎರಡನೇದು ಇನ್ನೊಂದು ರಿಫಾರ್ಮ್ ಏನು ಅಂತಂತಂದರೆ ಈ ಸುಪ್ ಒಂದು ಕ್ರಿಮಿನಲ್ ಆ್ಯಕ್ಟಿಗೆ ಅಥವಾ ಒಂದು ಯಾವುದೋ ಒಂದು ಕೆಲಸಕ್ಕೆ ಸರ್ ಇದು ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಲಯದಿಂದ ಎರಡು ವರ್ಷಕ್ಕಿಂತನೂ ಹೆಚ್ಚಿನ ಶಿಕ್ಷೆ ಆಗಿದೆ ಒಬ್ಬ ಎಮ್ ಎಲ್ ಎ ಅಥವಾ ಎಂ ಪಿಗೆ ಅಂತ ತಿಳ್ಕೊಳ್ಳೋಣ ಸೊ ಹಿ ವಿಲ್ ಬಿ ಇಮ್ಮಿಡಿಯೇಟ್ಲಿ ಡಿಸ್ಕ್ವಾಲಿಫೈಡ್ ವಿತೌಟ್ ಎನಿ ಕ್ವೆಶ್ಚನ್ ಆಯಿತಾ ಅದನ್ನು ಸಹ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಸೊ ಈ ರೀತಿ ಕೆಲವೊಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಸ್ ಇದೆ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಬೇಕು ಇದು ಟಾಪಿಕ್ ಇಂಪಾರ್ಟೆಂಟ್ ಇತ್ತು ಡೆಫಿನೆಟ್ಲಿ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಪ್ರಿಲಿಮ್ಸ್ ಮತ್ತು ಮೀನ್ಸ್ ಅಲ್ಲಿ ಇದರ ರಿಲೇಟೆಡ್ ಕ್ವೆಶನ್ ಬಂದೇ ಬರ್ತದೆ ದಟ್ ಈಸ್ ಮೈ ಗ್ಯಾರಂಟಿ ಲೈಕ್ ಜೆನ್ವಿನ್ಲಿ ಇಟ್ ಇಟ್ ಈಸ್ ಹೈಲಿ ಪ್ರೋಬೆಬಲ್ ಆಯಿತಾ ನಾಟ್ ಗ್ಯಾರಂಟಿ ಹೈಲಿ ಪ್ರೋಬೆಬಲ್ ಸರಿ ಹಾಗಿದ್ರೆ ಎರಡನೇದು ಮತ್ತೆ ನಮ್ಮ ರೈತರ ಕೆಲವೊಂದು ಬಿಕ್ಕಟ್ಟುಗಳು ಪ್ರಾರಂಭವಾಗಿವೆ ಏನು ನಮ್ಮ ನೋಡಿ ಕನಿಷ್ಠ ಬೆಂಬಲ ಬೆಲೆಯನ್ನ ಗ್ಯಾರಂಟಿ ಅಂದರೆ ರೈಟ್ ಆಗಿ ಒಂದು ಅಧಿಕಾರ ಅಥವಾ ಹಕ್ಕಾಗಿ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ರೈತರು ಇವಾಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅದರ ಕುರಿತಾಗಿ ಕ್ರಿಸಲ್ ಅಂತಕ್ಕಂಥ ಒಂದು ಡೇಟಾ ಬೇಸನ್ನು ಅನಲೈಸ್ ಮಾಡುವಂತ ಒಂದು ಏಜೆನ್ಸಿ ಅದೇನು ಲೈಕ್ ಸಿ ಕ್ರೆಡಿಬಲ್ ಸೋರ್ಸ್ ಅಂತ ಅಲ್ಲ ಬಟ್ ಇದರಲ್ಲಿ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಅವುಗಳನ್ನು ನೀವು ಹೈಲೈಟ್ ಮಾಡ್ಕೋಬೇಕು ಇವಾಗ ಏನಾಗಿದೆ ನೋಡಿ ಸರ್ಕಾರ ಎಂ ಎಸ್ ಪಿಯನ್ನು ಅನ್ನ ಕೊಡಬಹುದು ಕೊಡದೆ ಇರಬಹುದು ಮತ್ತು ಕೊಟ್ಟಾಗ ಈಗ ಇಷ್ಟು ಪರ್ಟಿಕ್ಯುಲರ್ ಇಪ್ಪತ್ ಐಟಮ್ಗಳಿಗೆ ಕೊಡ್ತೀವಿ ಎಮ್ ಎಸ್ ಪಿ ಅಂತಂದ್ರೆ ಈ ಎಂ ಎಸ್ ಪಿಗಳನ್ನ ಕೊಡದೆ ಕೊಡಬಹುದು ಅಥವಾ ಕ್ಯಾನ್ ಬಿ ಗಿವನ್ ಕೊಡದೇ ಇರಬಹುದು ಕೆನ್ ನಾಟ್ ಬಿ ಗಿವನ್ ಆಯ್ತಾ ಮತ್ತೆ ಇವುಗಳನ್ನು ಡಿಫರೆಂಟ್ ಡಿಫರೆಂಟ್ ಆಗುವ ಸಹ ಕೊಡಬಹುದು ಬೇಸ್ಡ್ ಆನ್ ಎಷ್ಟು ಬೆಳ್ಳೆ ಬಂದಿದೆ ಅದೆಲ್ಲವನ್ನು ನೋಡಿಕೊಂಡು ಸರಿನಾ ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಏನಾಗ್ತದೆ ಅಂತಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಗಳಿವೆ ಆ ಪ್ರಾಬ್ಲಮ್ಗಳ ಏನು ಅಂತಕ್ಕಂಥದನ್ನ ನೋಡಿ ಅದಕ್ಕೋಸ್ಕರನೇ ನಾವು ಎಮ್ ಎಸ್ ಪಿಯನ್ನು ಗ್ಯಾರಂಟೀಡ್ ಮಾಡಬೇಕು ಅಂತಕ್ಕಂಥದನ್ನ ಇವರು ಪ್ರತಿಭಟನೆ ನಡೆಸ್ತಾ ಇರೋದು ಸೊ ಕ್ರಿಸಲ್ ಅಂತಕ್ಕಂಥ ಈ ಒಂದು ಸಂಸ್ಥೆ ಏನು ಹೇಳ್ತಾ ಇದೆ ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ಈ ಎಂ ಎಸ್ ಪಿಯನ್ನು ಗ್ಯಾರಂಟಿ ಮಾಡಿ ಕೊಡ್ಲಿಕ್ಕೆ ರಿಯಲ್ ಕಾಸ್ಟ್ ಅಂತ ಎಷ್ಟು ಬೇಕಾಗಬಹುದು ಅಂದ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ಬೇಕಾಗಬಹುದು ಯಾವಾಗ ಈ ಮಾರ್ಕೆಟ್ ಎರಡು ಸಾವಿರದ ಕಂಪೇರ್ ಮಾಡಿದಾಗ ಆಯಿತಾ ಆದರೆ ಈ ಇಪ್ಪತ್ತೊಂದು ಸಾವಿರದಲ್ಲಿ ಸಾವಿರ ಕೋಟಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಆಯ್ತಾ ಏನು ನೋಡಿ ಈಗ ರೈತ ಒಂದು ಬೆಳೆಯನ್ನ ಬೆಳೆದಿದ್ದಾರೆ ಆಯ್ತಾ ಒಂದು ಗ್ಯಾರಂಟೀಡ್ ಬೆಂಬಲ ಬೆಲೆ ಏನ್ ಮಾಡುತ್ತೆ ಅಂತಂತಂದರೆ ಅದು ಕ್ಯಾಶ್ ಸಪೋರ್ಟ್ ಒಂದು ಮಿನಿಮಮ್ ಇಷ್ಟು ಹಣವನ್ನು ನಾವು ರೈತರಿಗೆ ಕೊಡ್ತೇವೆ ಅಂತಕ್ಕಂಥ ಒಂದು ಅಶ್ಯೂರಿಟಿ ಕೊಡ್ತದೆ ಸೊ ಅದರಿಂದ ಏನಾಗ್ತದೆ ಈಗ ಮಾರ್ಕೆಟಲ್ಲಿ ಲೋ ಕಡಿಮೆ ಬೆಲೆಗೆ ಪ್ರಾಡಕ್ಟು ಮಾರ್ಕೆಟಲ್ಲಿ ಇದ್ದರೂ ಸಹ ಗವರ್ನಮೆಂಟ್ ಒಂದು ತಗೊಳ್ತದೆ ಅಂತಕ್ಕಂತಹ ಒಂದು ಗ್ಯಾರಂಟಿ ಇರ್ತದೆ ಆದ್ದರಿಂದ ಫಾರ್ಮರ್ಸ್ ವಿಲ್ ಬಿ ಸೇಫ್ ಗಾರ್ಡೆಡ್ ಅಂತ ಹೇಳ್ಬೋದು ಅದೇ ರೀತಿ ಫಾ ನಮ್ಮ ಕೃಷಿಕರಿಗೆ ಅಥವಾ ರೈತರಿಗೆ ತಮಗೆ ಬೇಕಾಗಿರುವಂತಹ ಬೆಳೆಯನ್ನೇ ಬೆಳೆಯುವಂತಹ ಒಂದು ಚಾನ್ಸನ್ನು ಕೊಡ್ತದೆ ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ ನಾನು ಈಗಲೇ ಹೇಳಿದೆ ಇಪ್ಪತ್ತ್ಮೂರು ಬೆಳೆಗಳಿಗೆ ರಾಬಿ ಮತ್ತು ಖಾರಿಫ್ ಬೆಳೆಗಳಿಗೆ ನಾವು ಎಮ್ ಎಸ್ ಪಿ ಸರ್ಕಾರ ಕೊಡ್ತದೆ ಆದರೆ ಶೇಕಡ ಅರವತ್ತರಷ್ಟು ಎಮ್ ಎಸ್ ಪಿ ಹೋಗುವಂಥದ್ದು ಯಾವುದಕ್ಕೆ ಭತ್ತ ಹಾಗೂ ಗೋಧಿಗೆ ಆಯಿತಾ ಇದನ್ನೇ ಈ ಡೇಟಾ ಹೇಳುವಂಥದ್ದು ನೋಡಿ ನೀನು ಹೇಳ್ತಾ ಇದೆ ನೋಡಿ ಇಲ್ಲಿ ಈ ಇಪ್ಪತ್ತ್ ಮೂರರಲ್ಲಿ ಹದಿನಾರು ಪ್ರಮುಖ ಬೆಳೆಗಳನ್ನು ಅವರು ಗಮನಿಸಿದರು ಆಯಿತಾ ಈ ಹದಿನಾರು ಬೆಳೆಗಳು ಸರಿಸುಮಾರು ಭಾರತದ ಬೆಳೆಗಳ ತೊಂಬ ಶೇಕಡ ತೊಂಬತ್ತರಷ್ಟು ಆ ಹದಿನಾರು ಬೆಳೆಗಳಲ್ಲಿ ಸರಿಸುಮಾರು ಅರವತ್ತು ಪರ್ಸೆಂಟ್ ಏನಿದೆ ನೋಡಿಲಿ ಅರವತ್ತು ಪರ್ಸೆಂಟ್ ಏನಿದೆ ನಲವತ್ತೊಂದು ಪರ್ಸೆಂಟು ಭತ್ತಕ್ಕೆ ಹೋಗ್ತದೆ ಇಪ್ಪತ್ನಾಲ್ಕು ಪರ್ಸೆಂಟ್ ರ ಗೋಧಿಗೆ ಹೋಗ್ತದೆ ಸೊ ಅರವತ್ತು ಪರ್ಸೆಂಟ್ ಆಫ್ ಎಮ್ ಎಸ್ ಪಿ ಕೇವಲ ಎರಡು ಪ್ರಾಡಕ್ಟ್ಸಿಗೆ ಹೋದರೆ ಉಳಿದಿರ್ತಕ್ಕಂತಹ ಇಪ್ಪತ್ತೊಂದು ಪ್ರಾಡಕ್ಟ್ಸ್ ಏನು ಮಾಡಬೇಕು ಇದನ್ನು ಬೆಳೀತಾರ ಕೃಷಿಕರು ಅಥವಾ ಇವೆರಡನ್ನು ಬೆಳೀತಾರಾ ಆಬ್ವಿಯಸ್ಲಿ ಇವೆರಡನ್ನು ಪ್ರಿಫರ್ ಮಾಡ್ತಾರೆ ಅದೇ ಎಮ್ ಎಸ್ ಪಿ ಒಂದು ಕಾನೂನಾತ್ಮಕವಾಗಿ ನಾವು ಕೊಟ್ಟೇ ಕೊಡ್ತೇವೆ ಅಂತಕ್ಕಂಥ ಅಶ್ಯೂರಿಟಿ ಕೊಟ್ಟಾಗ ಈ ಇಪ್ಪತ್ತ್ಮೂರರಲ್ಲಿ ಅವ್ರಿಗೆ ಯಾವುದು ಬೇಕು ಅದನ್ನು ಬೆಳೀತಾರಲ್ವಾ ಸೊ ಡೋಂಟ್ ಯು ಥಿಂಕ್ ಇಟ್ ವಿ ದಿ ಡೈವರ್ಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ವಿಲ್ ಹ್ಯಾಪನ್ ಕರೆಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನ ಕೊಡಬೇಕು ಅಂತಕ್ಕಂತಹ ಒಂದು ವಾದವನ್ನ ಈ ಕ್ರಿಸಲ್ ಸಂಸ್ಥೆಯು ಸಹ ಮಾಡ್ತಾ ಇದೆ ಆಯಿತಾ ಮತ್ತೆ ಉಳಿದಿರ್ತಕ್ಕಂತ ಎಮ್ ಎಸ್ ಪಿ ಕೊಡದೇ ಇರ್ತಕ್ಕಂಥ ಕ್ರಾಪ್ ಮಾತ್ರ ಬೇರೆ ಮಂಡಿಗಳಿಂದ ಕಡಿಮೆ ಬೆಲೆಗೆ ಅವ್ರು ತಗೊಳ್ಕೊಳ್ಬಹುದು ಅಂತಕ್ಕಂಥದ್ದು ನೋಡಿ ಇಲ್ಲಿ ಇದಕ್ಕೆ ಇನ್ನೊಂದು ಡೇಟಾ ಏನು ಹೇಳ್ತಾ ಇದೆ ಅಂದರೆ ಖಾರೀಫ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ರಾಬಿ ಎರಡ್ ಸಾವಿರದ ಇಪ್ಪತ್ತ್ ಕೇವಲ ಒಂಬತ್ತು ಪರ್ಸೆಂಟು ಆಯ್ತಾ ಒಂಬತ್ತು ಪರ್ಸೆಂಟ್ ಸಾಸಿವೆ ಬೆಳೆ ಬೆಳೆದಿರುವಂತಹದ್ದು ಮತ್ತು ತ್ರೀ ಪರ್ಸೆಂಟ್ ಆಫ್ ಫೈವ್ ಅದರ್ ಕ್ರಾಪ್ಸ್ ಆಯಿತಾ ಬೇರೆ ಐದು ಬೇರೆ ಐದು ಕ್ರಾಪ್ಗಳು ಸೇರಿ ಕೇವಲ ಮೂರು ಪರ್ಸೆಂಟ್ ಆಗ್ತದೆ ಸೊ ಇಂಥ ಸಿಚುವೇಷನ್ಸಲ್ಲಿ ಫಾರ್ಮರ್ಸ್ ಬೇರೆ ಕ್ರಾಪ್ಸನ್ನು ಬೆಳಿಲಿಕ್ಕೆ ರಿಸ್ಕ್ ಮಾಡುವಂಥದ್ದಿಲ್ಲ ಬಟ್ ಗ್ಯಾರಂಟಿಡ್ ಒಂದು ಪ್ರೈಸ್ ಕೊಡ್ತೀವಿ ಅಂತಂತಂದರೆ ಗ್ಯಾರಂಟಿಡ್ ಹಣ ಕೊಡ್ತವೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ ನೋಡಿ ಈಗ ಫಾರ್ ಎಕ್ಸ್ ಎಕ್ಸಾಂಪಲು ಪ್ರಿಪೇರ್ ಆಗ್ತಾಯಿದ್ದೀವಿ ಎಕ್ಸಾಮಿಗೆ ಅಲ್ವಾ ಸೊ ಇವಾಗ ಪ್ರಿಪೇರ್ ಆಗ್ತಾಯಿದ್ರೆ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಗ್ಯಾರಂಟಿ ಒಂದಲ್ಲ ಒಂದು ಜಾಬಲ್ಲಿ ನಾವು ನಿಮಗೆ ಹೈಯರ್ ಮಾಡ್ತೇವೆ ಅಂತ ಅಶ್ಯೂರಿಟಿ ಕೊಟ್ಟಾಗ ನೀವು ಚೆನ್ನಾಗಿ ಓದ್ತಿರೋ ಅಥವಾ ಓಪನ್ ಆಗಿ ಬಿಟ್ಟು ಒಂದು ಎರಡನ್ನ ಫೇವರ್ ಮಾಡಿ ಒಂದು ಒಬ್ಬರು ಇಬ್ಬರನ್ನ ಫೇವರ್ ಮಾಡಿ ಎಕ್ಸಾಮ್ಸನ್ನು ನಡೆಸಿದಾಗ ನೀವು ಚೆನ್ನಾಗಿ ಓದ್ತಿರೋ ಆಬ್ವಿಯಸ್ಲಿ ನಿಮಗೊಂದು ಅಶ್ಯೂರಿಟಿ ಕೊಟ್ಟಾಗ ತಾನೆ ನೀವು ಚೆನ್ನಾಗಿ ಓದುವಂಥದ್ದು ಸೊ ದಟ್ ಈಸ್ ದಿ ಹೋಲ್ ಐಡಿಯಾ ಹಿಯರ್ ಆಯಿತಾ ಸರಿ ಹಾಗಿದ್ರೆ ನಮ್ಮ ಬೆಂಬಲ ಬೆಲೆ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತಂದ್ರೆ ಏನು ನೋಡೋಣ ಇಟ್ ಇಸ್ ಅ ಗ್ಯಾರಂಟಿಡ್ ಪ್ರೈಸ್ ಇಷ್ಟು ಕನಿಷ್ಠ ಬೆಲೆ ಇದಕ್ಕಿಂತ ಕೆಳಗಡೆಗೆ ಹೋಗುವಂತಿಲ್ಲ ಮಾರ್ಕೆಟ್ ಅಲ್ಲಿ ನಾವು ಎಮ್ ಎಸ್ ಪಿ ಅಂತ ಕರಿತೇವೆ ಇದನ್ನ ಸರ್ಕಾರ ನಮ್ಮ ಸಿ ಎ ಸಿ ಪಿ ಅಂತಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಏನಿದೆ ಇದು ಈ ಇದು ರೆಕಮೆಂಡ್ ಮಾಡುವಂತದ್ದು ಮತ್ತು ಸರ್ಕಾರ ಇದನ್ನ ಘೋಷಣೆ ಮಾಡುವಂತಹದು ಆಯಿತಾ ಸೊ ಈಗ ಸದ್ಯಕ್ಕೆ ಎಪ್ ಇಪ್ಪತ್ತೆರಡು ಮ್ಯಾಂಡೆಟರಿ ಕ್ರಾಪ್ಸ್ ಮತ್ತು ನಮ್ಮ ಕಬ್ಬಿಗೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಓವರ್ ಆಲ್ ಇಪ್ಪತ್ತ್ಮೂರು ಬೆಳೆಗಳಿಗೆ ಕಡ್ಡಾಯವಾಗಿ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥದ್ದನ್ನು ಕೊಡ್ತೇವೆ ಆಯಿತಾ ಸರ್ಕಾರ ಕೊಡ್ತದೆ ಹದಿನಾಲ್ಕು ಖಾರಿಫ್ ಕ್ರಾಪ್ಸ್ ಇದೆ ಮತ್ತು ಆರು ರಾಬಿ ಕ್ರಾಪ್ಸ್ ಇದೆ ಮತ್ತು ಎರಡು ಕಮರ್ಷಿಯಲ್ ಕ್ರಾಪ್ಸ್ ಇದೆ ಈ ಕ್ರಾಪ್ಗಳು ಯಾವುದು ಅಂತಕ್ಕಂಥದ್ದು ಅನೇಕ ಬಾರಿ ಪ್ರಿಲಿಮ್ಸಿನಲ್ಲಿ ಕೇಳಿದ್ದಾರೆ ಈಗಲೂ ಕೇಳುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ನೋಡಿ ಯಾವ್ಯಾವ ಕ್ರಾಪ್ಸು ಧಾನ್ಯಗಳು ಭತ್ತ ಗೋಧಿ ಬಾರ್ಲೆ ಜೋಳ ಬಾಜ್ರ ಆಯಿತಾ ಮೇಜ್ ಮತ್ತು ರಾಗಿ ಪಲ್ಸಸ್ ಅಂತಂದರೆ ನಮ್ಮ ದವ ಇದು ಏನಂತ ಕರಿತೀವಿ ಕಾಳುಗಳು ಈ ಕಾಳುಗಳಲ್ಲಿ ಗ್ರಾಮು ಅರ್ಹರ್ತೂರ್ ಮೂಂಗ್ ಉರದ್ ಮತ್ತು ಲೆಂಟಿಲ್ ಇವೆಲ್ಲ ಬರ್ತದೆ ಅದೇ ರೀತಿ ಆಯಿಲ್ ಸೀಡ್ಸಲ್ಲಿ ಆಯಿಲ್ ಸೀಡ್ಸ್ ಅಂತಂದರೆ ಎಣ್ಣೆ ಎಣ್ಣೆ ಅಥವಾ ಜಿಡ್ಡಿನ ಅಂಶ ಇರುವಂತಹ ಒಂದು ಕಾಳುಗಳು ಶೇಂಗಾ ಆಗಿರಬಹುದು ಅದೇ ರೀತಿಯಾಗಿ ಸಾಸಿವೆ ಆಗಿರಬಹುದು ಸೋಯಾಬೀನ್ ಆಗಿರಬಹುದು ಸೂರ್ಯಕಾಂತಿ ಸೆಸೆಮೆ ಸನ್ಫ್ಲವರು ಸಫ್ ಸಫ್ಲಾರು ಹಾಗೆ ನೈಗರ್ ಸೀಡ್ ನೈಗರ್ ಸೀಡನ್ನು ನೆನ್ಪಡ್ಲಿಟ್ಕೊಳ್ಳಿ ಇದು ಪಿ ವೈ ಕ್ಯೂವಿನ ಭಾಗ ಅದೇ ರೀತಿ ಕಾಟನಿಗೂ ಸಹ ಎಮ್ ಎಸ್ ಪಿ ಸಿಗ್ತದೆ ಜೂಟಿಗೂ ಸಹ ಎಮ್ ಎಸ್ ಪಿ ಸಿಗ್ತದೆ ಕೊಬ್ಬರಿಗೂ ಸಹ ಮತ್ತು ಕೋಪ್ರ ಅಂತಂತಂದರೆ ಒಣ ಕೊಬ್ಬರಿ ಡಿ ಹಸ್ಟ್ ಕೊಕೋನಟ್ ಅಂತಂದರೆ ನಾವು ಹಸಿ ತೆಂಗಿನಕಾಯಿಗಳನ್ನ ಬಳಸ್ತೇವಲ್ಲ ಅದು ಆಯಿತಾ ಮತ್ತು ಶುಗರ್ ಕೇನ್ ಅಂತಂದರೆ ಕಬ್ಬು ಮತ್ತು ಟೊಬ್ಯಾಕೊ ತಂಬಾಕುವಿಗೂ ಸಹ ಎಮ್ ಎಸ್ ಪಿ ಸಿಗ್ತದೆ ದಯವಿಟ್ಟು ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನೋಡಿ ನಿಮಗೆ ಕನ್ನಡದಲ್ಲಿ ಒಂದು ಸರಿ ಹೇಳಬೇಕು ಅಂತಂತಂದರೆ ಏಳು ಸಿರಿಧಾನ್ಯಗಳು ಆಯಿತಾ ಯಾವ್ಯಾವ ಸಿರಿಧಾನ್ಯಗಳು ಭತ್ತ ಆಗಿರಬಹುದು ಗೋಧಿ ಆಗಿರಬಹುದು ಬಾರ್ಲೆ ಆಗಿರಬಹುದು ಜೋಳ ಆಗಿರಬಹುದು ಸಜ್ಜೆ ಮತ್ತು ಬಾಜ್ರಾ ಅಥವಾ ಬಾರ್ ಬಾಜ್ರಾ ಅಂತಂತಂದರೆ ಸಜ್ಜೆ ಆಯಿತಾ ಅದೇ ರೀತಿ ಮೆಕ್ಕೆಜೋಳ ಹಾಗೂ ರಾಗಿ ಆಯಿತಾ ಮೆಕ್ಕೆಜೋಳ ಹಾಗೂ ರಾಗಿ ಅದೇ ರೀತಿ ಬೇಳೆಕಾಳುಗಳು ಯಾವುದ್ಯಾವುದು ಕಡಲೆ ತೊಗರಿ ಹೆಸರು ಉದ್ದು ಮತ್ತು ಮಸೂರ್ ದಾಲ್ಗಳು ಆಯಿತಾ ಕಡಲೆ ತೊಗರಿ ಹೆಸರು ಉದ್ದು ಮತ್ತು ಮಸೂರ್ ಬೇಳೆ ಆಯಿತಾ ಇವೆಲ್ಲವಕ್ಕೂ ಸಹ ಕೊಡುವಂಥದ್ದು ಅದೇ ರೀತಿ ಎಣ್ಣೆಕಾಳುಗಳು ಈ ಯಾವ್ಯಾವುದು ಶೇ ನೆಲಗಡಲೆ ಅಂತ ಹೇಳ್ಬೋದು ರಾಪ್ ಸೀಡ್ ಮತ್ತು ಸಾಸಿವೆ ಸೋಯಾಬೀನು ಸೀಸಮ್ಸು ಸೂರ್ಯಕಾಂತಿ ಕುಸುಮೆ ಮತ್ತು ನೈಗರ್ ಸೀಡ್ ಆಯಿತಾ ಅದೇ ರೀತಿ ನಾಲ್ಕು ವಾಣಿಜ್ಯ ಬೆಳೆಗಳು ಕೊಬ್ಬರಿ ಕಬ್ಬು ಹತ್ತಿ ಮತ್ತು ಕಚ್ಚಾ ಸೆಣಬು ಆಯಿತಾ ಕಚ್ಚಾ ಸೆಣಬು ಜ್ಯೂಟ್ ಅಂದರೆ ಕಚ್ಚಾ ಸೆಣಬು ಮತ್ತು ಡಿ ಹಸ್ಟ್ ಕೊಕೋನಟ್ಟು ಮತ್ತೆ ಟೊಬ್ಯಾಕೋ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಸರಿ ಯಾಕೆ ನಮಗೆ ಕಂಪಲ್ಸರಿ ಒಂದು ಕಾನೂನಾತ್ಮಕವಾಗಿ ಏನು ಬೆಂಬಲ ಬೆಲೆನ ಕೊಡ್ಲಿ ಅಂತಕ್ಕಂಥದ್ದು ಡಿಮಾಂಡ್ ಬರ್ತಾ ಇದೆ ಯಾಕೆ ಈ ಬೇಡಿಕೆ ಅಂತಕ್ಕಂಥದ್ದನ್ನ ನೋಡಿ ಫಸ್ಟ್ ಆಫ್ ಆಲು ನಮ್ಮ ಫಿನಾನ್ಷಿಯಲ್ ವಯಬಿಲಿಟಿ ಬೇಕು ಅಗ್ರಿಕಲ್ಚರ್ಗೆ ಅಂತಕ್ಕಂಥದ್ದು ಫಿನಾನ್ಷಿಯಲ್ ವಯಬಿಲಿಟಿ ಅಂತಂತಂದರೆ ನಮಗೊಂದು ಆರ್ಥಿಕ ಸ್ಥಿರತೆ ಇಲ್ಲ ನಮ್ಮ ಕೃಷಿಯಲ್ಲಿ ಆಯಿತಾ ಯಾಕೆ ನೋಡಿ ಅದಕ್ಕೆಲ್ಲ ಅನೇಕ ಕಾರಣಗಳಿವೆ ಅದನ್ನು ಇವಾಗ ಕೆಳಗಡೆನೂ ಡಿಸ್ಕಸ್ ಮಾಡ್ತೀವಿ ಫಸ್ಟ್ ಆಫ್ ಆಲು ಒಂದು ಕರೆಕ್ಟಾಗಿರ್ತಕ್ಕಂಥ ಬೆಲೆ ಇಲ್ಲ ಬೆಳೆನೂ ಕರೆಕ್ಟಾಗಿ ಬರುವಂಥದ್ದಿಲ್ಲ ಆಯಿತಾ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವೂ ಸಹ ಇಲ್ಲ ಆಯಿತಾ ಏನಂತ ಕರಿತೀವಿ ಪ್ರೊಡ ಏನು ಪ್ರೊಡಕ್ಟಿವಿಟಿ ಇಲ್ಲ ಪ್ರೊಡಕ್ಷನ್ ಇಲ್ಲ ಅದೇ ರೀತಿ ಪ್ರೈಸ್ ಇಲ್ಲ ಅದೇ ರೀತಿ ಟೆಕ್ನಾಲಜಿ ಸಹ ಇಲ್ಲ ಅದರಿಂದ ವಯಬಿಲಿಟಿ ಏನಿದೆ ಅದು ಕಷ್ಟ ಅದನ್ನು ನಾವು ಪಡಿಬೇಕು ಅಂತಂದ್ರೆ ಒಂದು ಲಾ ಬೇಕು ಕಾನೂನಾತ್ಮಕವಾಗಿ ನಮಗೆ ಬೆಂಬಲ ಬೆಲೆ ಬೇಕು ಮತ್ತೆ ಇದು ನಮ್ಮ ಕೃಷಿಕರ ಅಥವಾ ರೈತರ ಸಾಲವನ್ನು ಸಾಲದ ಹೊರೆಯನ್ನು ಕಡಿಮೆ ಮಾಡ್ತದೆ ಹೇಗೆ ಅಂತ ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ನಬಾರ್ಡಿನ ಒಂದು ರಿಪೋರ್ಟಿನ ಪ್ರಕಾರ ಏನು ಅಂತಂತಂದರೆ ಪ್ರತಿಯೊಬ್ಬ ರೈತನ ಫ್ಯಾಮಿಲಿ ಅಥವಾ ಮನೆಗೆ ಮನೆಯಲ್ಲಿ ಒಂದೊಂದು ಲಕ್ಷದಷ್ಟು ಸಾಲ ಸಾಲ ಸರಿಸುಮಾರು ಇದೆ ಅದೂ ಯಾವಾಗ ನೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಬ್ಸಿಡಿ ಮೂರು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ಸಬ್ಸಿಡಿ ಸಬ್ಸಿಡಿಯನ್ನು ಓವರ್ ಆಲ್ ಕೊಟ್ಟಿದ್ದರೂ ಸಹ ಪ್ರತಿಯೊಬ್ಬ ಕೃಷಿಕನ ಮನೆಗೂ ಒಂದೊಂದು ಲಕ್ಷ ಸಾಲ ಇರುವಷ್ಟು ಸಾಲದ ಹೊರೆ ಇದೆ ಅದು ಅದನ್ನ ಕಡಿಮೆ ಮಾಡಬೇಕಲ್ವಾ ಅದನ್ನ ಕಡಿಮೆ ಮಾಡಬೇಕು ಅಂತಂತಂದರೆ ನಮ್ಮ ಕೃಷಿಕರಿಗೆ ನಾವು ಫಸ್ಟ್ ಆಫ್ ಆಲ್ ಏನು ಹಣವನ್ನು ಇನ್ಕಮನ್ನು ನೀಡಬೇಕು ಅಲ್ವಾ ಆ ಇನ್ಕಮ್ ಯಾವಾಗ ಒಂದು ಅಶ್ಯೋರ್ಡ್ ಪ್ರೈಸನ್ನು ಅಶೋರ್ಡ್ ರೀತಿಯಲ್ಲಿ ಕೊಟ್ಟಾಗ ಮಾತ್ರ ನೋಡಿ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಲೋನು ಸಹ ಇವಾಗ ಸರಿಸುಮಾರು ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೊ ಇದನ್ನು ಸಹ ಡೇಟಾ ನಿಮಗೆ ನೆನ್ಪಿಟ್ಕೊಳ್ಳಿ ಯಾಕಂತಂದರೆ ಮೇನ್ಸಿಗೆ ಯೂಸ್ ಆಗುವಂತಹದ್ದು ಅಲ್ವಾ ಸೊ ಅದೇ ರೀತಿ ನೋಡಿ ಇವಾಗ ಒಬ್ಬ ರೈತ ಅದು ಅವನ ಒಂದು ಬೆಳೆಯನ್ನು ತುಂಬ ಒಂದು ಕಡಿಮೆ ರೇಟಿಗೆ ಮಾರಿದ್ದಾರೆ ಅಂತಂತಂದರೆ ಅವರಿಗೆ ಇನ್ಕಮ್ ಬರೋದಿಲ್ಲ ಕರೆಕ್ಟಾ ಕಡಿಮೆ ಬೆಲೆಗೆ ಮಾಡಿದ್ದೀವಿ ಅಂತಂತಂದರೆ ಇನ್ಕಮ್ ಸಹ ಕಡಿಮೆ ಇನ್ಕಮ್ ಸಹ ಕಡಿಮೆ ಅಂತಂತಂದರೆ ಲೋನ್ ಎಲ್ಲಿ ಹೋಗ್ತದೆ ಹೌದಾ ಲೋನನ್ನು ಹೇಗೆ ತೀರಿಸಬೇಕು ಸೊ ದಟ್ ಇಸ್ ಅ ಪ್ರಾಬ್ಲಮ್ ಅಲ್ವಾ ಸೊ ಆದ್ದರಿಂದ ಎಮ್ ಎಸ್ ಪಿಯನ್ನು ಕರೆಕ್ಟಾಗಿ ಕೊಟ್ಟರೆ ಇನ್ಕಮ್ ಜಾಸ್ತಿ ಆಗ್ತದೆ ಇನ್ಕಮ್ ಜಾಸ್ತಿ ಆದರೆ ಲೋನನ್ನು ತೀರಿಸುವ ಸಾಲವನ್ನು ತೀರಿಸುವ ಕೆಪಾಸಿಟಿ ಹೆಚ್ಚುತ್ತದೆ ಅದೇ ರೀತಿ ಫಾರ್ಮರ್ಸಿನ ಲೈವ್ಲಿಹುಡ್ ಅಂತಂದರೆ ಅವರ ಕೆಲಸವನ್ನು ಸಪೋರ್ಟ್ ಮಾಡಬೇಕು ಹೇಗೆ ಅಂತ ಹೇಳ್ತೀವಿ ನೋಡಿ ಇವಾಗ ತುಂಬ ಚಿಕ್ಕ ರೈತರೇನಿದೆ ಸಣ್ಣ ಏನು ಹೊಲಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ರೈತರೇನಿದ್ದಾರೆ ಅವರಿಗೆ ಕರೆಕ್ಟಾಗಿ ಇನ್ಕಮ್ ಸಿಗ್ತಾ ಇಲ್ಲ ಅಂತಂತಂದರೆ ಅವ್ರೇನು ಮಾಡ್ತಾರೆ ಅವರ ಹೊಲವನ್ನು ಏನು ಮಾಡಬೇಕು ಒತ್ತೆ ಇಟ್ಟೋ ಅಥವಾ ಬೇರೆಯವ್ರಿಗೆ ಮಾರಿನೋ ಅಥವಾ ಬೇರೆಯವರಿಗೆ ಕೂರಿ ಕೊಟ್ಟೋ ಏನು ಮಾಡ್ತಾರೆ ಸಿಟೀಸಿಗೆ ವಲಸೆ ಹೋಗ್ತಾರೆ ನಗರಗಳಿಗೆ ವಲಸೆ ಹೋಗ್ತಾರೆ ಸೊ ಇಂಥ ಟೈಮಲ್ಲಿ ಅವರ ಕೆಲಸ ಅವರ ಎಂಪ್ಲಾಯ್ಮೆಂಟು ಹೋಯ್ತಲ್ವಾ ಅದು ಸಿಟಿಯಲ್ಲಿ ಯಾವಾಗ ಸಿಗ್ತದೋ ಅದು ವಿ ವಿ ಕೆ ನೋಟ್ ಸೇ ಸೊ ಆದ್ದರಿಂದ ಅವರ ಫ ಲೈವ್ಲಿಹುಡ್ಡನ್ನು ಅವರ ಕೆಲಸವನ್ನು ಸಹ ಪ್ರೊಟೆಕ್ಟ್ ಮಾಡಲಿಕ್ಕೆ ಎಮ್ ಎಸ್ ಪಿ ಬೇಕು ಆಯಿತಾ ಇವೆಲ್ಲ ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೆನಪಲ್ಲಿ ಇಟ್ಕೊಳ್ಬೇಕು ರಿಸ್ಕ್ ಮಿಟಿಗೇಷನ್ ಯಾಕೆ ನಾವು ನೋಡಿ ಹೇಳ್ತೀವಿ ಬಾರ್ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬಲ್ ವಿತ್ ಮಾನ್ಸೂನ್ ಹೌದಾ ಇಂಡಿಯನ್ ಮಾನ್ಸೂನ್ ಜೊತೆಗೆ ಜೂಜಾಟ ಜೂ ಇಂಡಿಯನ್ ಮಾನ್ಸೂನ್ ಆಡುತ್ತಿರುವಂಥ ಜೂಜಾಟ ಅಂತ ಹೇಳ್ತೇವೆ ಯಾಕಂತಂದ್ರೆ ಎಕ್ಸ್ಟ್ರೀಮ್ ಹೀಟು ಫ್ಲಡ್ಸು ಫೈರು ಅನ್ಟೈಮ್ಲಿ ರೇನ್ಸ್ ಆಗಿರಬಹುದು ಅದೇ ರೀತಿ ಕ್ಲೈಮೇಟ್ ಚೇಂಜ್ ಆಗಿರಬಹುದು ಟೆಕ್ನಾಲಜಿ ಇಲ್ಲ ಇವೆಲ್ಲದರಿಂದ ಏನಾಗ್ತಾ ಇದೆ ಅಂತಂತಂದರೆ ನಮ್ಮ ಕೃಷಿ ಏನಿದೆ ಹೆಚ್ಚು ರಿಸ್ಕನ್ನು ಹೊಂದಿರತಕ್ಕಂತಹ ಒಂದು ಕೆಲಸ ಆಗಿಬಿಟ್ಟಿದೆ ಆದ್ದರಿಂದ ಅದನ್ನು ರಿಸ್ಕನ್ನು ಮಿಟಿಗೇಟ್ ಮಾಡಬೇಕು ಅಂತಂದರೂ ನಮಗೆ ಎಮ್ ಎಸ್ ಪಿ ಬೇಕು ಲೀಗಲೈಸ್ ಎಮ್ ಎಸ್ ಪಿ ಬೇಕು ಅದೇ ರೀತಿ ಅಗ್ರಿಕಲ್ಚರ್ ಆ್ಯಸ್ ಅ ಹೋಲ್ ಯಾ ಅದರ ಒಂದು ಬೆಳವಣಿಗೆ ಬೇಕು ಅಂತಂತಂದರೂ ಸಹ ನಮಗೆ ಏನು ಬೇಕು ಎಮ್ ಎಸ್ ಪಿಯನ್ನು ಲೀಗಲೈಸ್ ಮಾಡಬೇಕು ಅಂತಕ್ಕಂತಹದ್ದು ಆಯಿತಾ ಮತ್ತೆ ನೋಡಿ ಅಡ್ರೆಸ್ಸಿಂಗ್ ಡಿಸ್ಪ್ಯಾರಿಟೀಸ್ ಏನು ಡಿಸ್ಪ್ಯಾರಿಟೀಸು ಶಾಂತಕುಮಾರ್ ಕಮಿಟಿ ಏನು ಹೇಳ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಕೇವಲ ಆರು ಪರ್ಸೆಂಟ್ ಫಾರ್ಮರ್ಸ್ ಮಾತ್ರ ಆರು ಪರ್ಸೆಂಟ್ ಕೃಷಿಕರು ಮಾತ್ರ ಈ ಎಮ್ ಎಸ್ ಪಿಯ ಒಂದು ಲಾಭವನ್ನು ಪಡಿತಾ ಇದ್ದರು ಎರಡು ಸಾವಿರದ ಹದಿನೈದಕ್ಕೆ ದಟ್ ದಟ್ ನಂಬರ್ ಈಸ್ ವೆರಿ ಸ್ಮಾಲ್ ಅಲ್ವಾ ಅದೇ ರೀತಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೂ ಈ ಸಿಚುವೇಶನ್ ಬದಲಾಗಿಲ್ಲ ಕೇವಲ ಪಂಜಾಬ್ ಹರಿಯಾಣ ಮತ್ತು ಮಧ್ಯಪ್ರದೇಶದ ರೈತರು ಸರಿಸುಮಾರು ದೇ ಅಕೌಂಟೆಡ್ ಫಾರ್ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ವೀಟ್ ಪ್ರೊಕ್ಯೂರ್ಮೆಂಟ್ ಎಂಬತ್ತೈದು ಪರ್ಸೆಂಟು ಗೋಧಿಯನ್ನು ಅವರೇ ಬೆಳೆದಿರುವಂಥದ್ದು ಮತ್ತು ಗೋಧಿಗೆ ಸ ಇಪ್ಪತ್ತಕ್ಕಿಂತ ಹೆಚ್ಚು ಎಮ್ ಎಸ್ ಪಿ ಸಿಕ್ಕಿದೆ ಅಲ್ವಾ ಸೊ ದಟ್ ಈಸ್ ಡಿಸ್ಪ್ರಪೋರ್ಷನೆಟ್ಲಿ ಗೋಯಿಂಗ್ ಟು ಪಂಜಾಬ್ ಹರಿಯಾಣ ಅಂಡ್ ಮಧ್ಯಪ್ರದೇಶ್ ಓನ್ಲಿ ಅಲ್ವಾ ಸೊ ಈ ಅಡ್ ಡಿಸ್ಪ್ಯಾರಿಟಿಸ ಈ ಒಂದು ಅಸ್ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅದಕ್ಕೋಸ್ಕರ ನಮಗೆ ಲೀಗಲೈಸ್ಡ್ ಎಮ್ ಎಸ್ ಪಿ ಬೇಕು ಅಂತಕ್ಕಂತಹದ್ದು ಆಯಿತಾ ಸೊ ಇದು ಓವರ್ ಆಲ್ ಆಗಿ ಎಮ್ ಎಸ್ ಪಿ ರಿಲೇಟೆಡ್ ಇರ್ತಕ್ಕಂಥ ಕಾನ್ಸೆಪ್ಟು ಮತ್ತು ಮೀನ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ಆರ್ಗ್ಯುಮೆಂಟ್ಸ್ ಇವುಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಹ ಫ್ರೆಶ್ ಆಗಿ ಆ್ಯಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ಸನ್ನು ಒಂದ್ಸರಿ ರಿವೈಸ್ ಮಾಡ್ಕೊಂಬಿಡಿ ಇದರಿಂದ ಏನಾಗುತ್ತೆ ನಿಮ್ಮ ಪ್ರಿಲಮ್ಸಿಗೆ ಸಹಾಯ ತುಂಬ ಆಗುತ್ತದೆ ನೆಕ್ಸ್ಟ್ ನಮ್ಮ ಆರ್ಟಿಕಲ್ ಏನಿದೆ ಜೆಂಡರ್ ಇಕ್ವಿಟಿ ಬ ಬಗ್ಗೆ ಇದೆ ಏನು ಜೆಂಡರ್ ಇಕ್ವಿಟಿ ಅಂತಂತಂದರೆ ಇತ್ತೀಚೆಗೆ ವರ್ಲ್ಡ್ ಇಕೋನಾಮಿಕ್ ಫೋರಮ್ ವರ್ಲ್ಡ್ ಇಕೋನಾಮಿಕ್ ಫೋರಮಲ್ಲಿ ಒಂದು ಗ್ಲೋಬಲ್ ಅಲಯನ್ಸ್ಗೆ ಒಂದು ಭಾರತ ಕಾರಣವಾಯಿತು ಆ ಒಂದು ಗ್ಲೋಬಲ್ ಅಲಯನ್ಸ್ ಏನಿದೆ ಅದರ ಮುಖಾಂತರ ನಾವು ಜೆಂಡರ್ ಇಕ್ವಿಟಿ ಅಥವಾ ಲಿಂಗ ಸಮಾನತೆಯನ್ನು ಪ್ರೊಪಗೇಟ್ ಮಾಡ್ತಾ ಇದ್ದೀವಿ ಅಂತಕ್ಕಂತಹದ್ದು ಪ್ರಾಪಗೇಟ್ ಮಾಡ್ತಾ ಇದ್ದೇವೆ ನಾವು ಲಿಂಗ ಸಮಾನತೆಯನ್ನು ಎತ್ತಿ ಹಿಡಿತಾ ಇದ್ದೇವೆ ಭಾರತ ದೇಶದಲ್ಲಿ ಅಂತಕ್ಕಂತಹದ್ದು ಸೊ ಈ ಆರ್ಟಿಕಲಲ್ಲಿ ಸಿಂಪಲ್ ಆಗಿ ಏನು ಹೇಳ್ತಾ ಇದೆ ಈ ಆರ್ಟಿಕಲ್ ಅಂತಂದರೆ ನಾವು ಭಾರತದಲ್ಲಿ ಯಾವಾಗಲೂ ಸಹ ವಿಮೆನ್ ರಿಲೇಟೆಡ್ ಅಂತಂದ್ರೆ ಹೆಣ್ಣಿಗೋಸ್ಕರ ಅನೇಕ ಸ್ಕೀಮ್ಗಳನ್ನು ನಾವು ತಗೊಂಡು ಬಂದಿದ್ದೇವೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಪಾಸ್ ಆಗಿರ್ತಕ್ಕಂತಹ ನಮ್ಮ ವುಮೆನ್ ರಿಸರ್ವೇಶನ್ ಬಿಲ್ ಇದರಲ್ಲಿ ಏನಾಯಿತು ನಾವು ಒಂದ್ ಮೂರನೇ ಒಂದರಷ್ಟು ಸೀಟ್ಗಳನ್ನು ಎಲ್ಲಿ ನಮ್ಮ ಲೋಕಸಭೆ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾಗಿಡಬೇಕು ಅಂತಕ್ಕಂತಹ ಬಿಲ್ ಅನ್ನು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಂದ್ಕೊಂಡು ತಂದ್ಕೊಂಡ್ವಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಜೆಂಡರ್ ಬಜೆಟಿಂಗ್ನಲ್ಲಿ ಸರಿ ಸುಮಾರು ಇಪ್ಪತ್ತೇಳು ಬಿಲಿಯನ್ ಯು ಎಸ್ ಡಾಲರ್ನಷ್ಟು ಹಣವನ್ನು ಜೆಂಡರ್ ಬಜೆಟ್ಗೆ ಸೀಮಿತವಾಗಿಟ್ವಿ ಜೆಂಡರ್ ಬಜೆಟ್ ಅಂತಂತಂದರೆ ವಿಮೆನ್ ಮಹಿಳೆಯರಿಗೋಸ್ಕರ ಇದರಲ್ಲಿ ಎಷ್ಟು ಹಣ ಸೀಮಿತವಾಗಿದೆ ಅಂತಕ್ಕಂಥದ್ದನ್ನು ನೋಡುವಂತಹದ್ದು ಆಯಿತಾ ಅದೇ ರೀತಿ ಅನೇಕ ಮಹಿಳೆಯ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇವೆ ಅಲ್ವಾ ಬೇಟಿ ಬಚಾವ್ ಬೇಟಿ ಪಡಾವ್ ಇರಬಹುದು ವುಮೆನ್ ಹೆಲ್ಪ್ಲೈನ್ ಇರಬಹುದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್ ಇರಬಹುದು ಮಹಿಳಾ ಶಕ್ತಿ ಕೇಂದ್ರಗಳು ಒನ್ ಸ್ಟೆಪ್ ಸೆಂಟರ್ ಸ್ಕೀಮು ಪ್ರಧಾನ್ ಮಂತ್ರಿ ಮಾತೃತ್ವ ವಂದನಾ ಯೋಜನಾ ಸ್ವ ಸ್ವಾಧರ್ ಗ್ರಹ ಇವೆಲ್ಲ ನೋಡಿ ಎಷ್ಟೊಂದು ಸ್ಕೀಮ್ಗಳು ಮಹಿಳೆಯರಿಗೋಸ್ಕರ ಮೀಸಲಾಗಿರ್ತಕ್ಕಂಥ ಸ್ಕೀಮ್ಗಳನ್ನು ಭಾರತ ಸರ್ಕಾರ ಕಂಟಿನ್ಯೂಸ್ ಆಗಿ ತೆಗೆದುಕೊಂಡು ಬರ್ತಾ ಇದೆ ಆದ್ದರಿಂದ ನಾವು ವಿಮೆನ್ ಲೆಡ್ ಡೆವಲಪ್ಮೆಂಟ್ ವಿಮೆನ್ ಲೆಡ್ ನೋಡಿ ವಿಮೆನ್ ಲೆಡ್ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ ಮೇನ್ಸ್ ಕ್ವಶನ್ ಡೂ ಯು ರಿಯಲಿ ಥಿಂಕ್ ಇಂಡಿಯಾ ಈಸ್ ಹೆಡಿಂಗ್ ಟುವರ್ಡ್ಸ್ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಇಫ್ ಎಸ್ ಲೈಕ್ ಸಬ್ಸ್ಟ್ಯಾನ್ಶಿಯೇಟ್ ಓರ್ ಯುವರ್ ಆರ್ಗ್ಯುಮೆಂಟ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕ್ವೆಶನ್ ಬರ್ತದೆ ಭಾರತ ನಿಜವಾಗಿಯೂ ಮಹಿಳೆಯರಿಂದ ಅಂದರೆ ಮಹಿಳೆಯರಿಂದ ಮಹಿಳೆಯರಿಂದ ನಾವು ನಮ್ಮ ಡೆವಲಪ್ಮೆಂಟನ್ನು ಬೆಳವಣಿಗೆಯನ್ನು ನಡೆಸಬಹುದೇ ಮುನ್ನಡೆಸಬಹುದೇ ಅಂತಕ್ಕಂಥದ್ದು ನಡೆಸ್ತಾ ಇದೆಯೇ ಭಾರತ ನಿಮ್ಮ ಅನಿಸಿಕೆಯನ್ನು ಸೂಕ್ತ ಏನು ಉದಾಹರಣೆಗಳು ನಿಮಗೆ ವಿವರಿಸಿ ಅಂದಾಗ ನೀವು ಹೇಳ್ತೀರಾ ಇವೆಲ್ಲ ಸ್ಕೀಮ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆಯಿತು ಈ ಎಲ್ಲ ಸ್ಕೀಮ್ಗಳಿಂದ ಏನಾಗ್ತಾ ಇದೆ ನೋಡಿ ನಮ್ಮ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಏನಿದೆ ಇಪ್ಪತ್ತ್ಮೂರು ಪರ್ಸೆಂಟ್ನಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಇತ್ತು ಕೇವಲ ಅದು ಶೇಕಡ ಮೂವತ್ತೇಳಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅಷ್ಟೇ ಅಲ್ಲದೆ ನೋಡಿ ನಮ್ಮ ಉನ್ನತ ಶಿಕ್ಷಣದಲ್ಲಿ ನಮ್ಮ ಮಹಿಳೆಯರ ಒಂದು ಸಂಖ್ಯೆ ಏನಿದೆ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಾಗಿದೆ ಒಂದು ದಶಕದಲ್ಲಿ ಆಯಿತಾ ಇದು ಎರಡನೇ ಪಾಯಿಂಟ್ ಆಯಿತು ಇದೆಲ್ಲ ಡೆವಲಪ್ಮೆಂಟ್ಸು ಅವೆಲ್ಲ ಸ್ಕೀಮ್ಗಳಿಂದ ಏನು ಬದಲಾವಣೆಗಳು ಬರ್ತಾ ಇದೆ ಮತ್ತು ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಮಹಿಳೆಯರ ಸಂಖ್ಯೆ ಭಾರತದಲ್ಲಿ ಶೇಕಡ ನಲವತ್ತ್ಮೂರರಷ್ಟಿದೆ ಆ್ಯಂಡ್ ಇದು ಪ್ರಪಂಚದಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ರೇಟ್ ಆಯಿತಾ ನಲವತ್ತ್ಮೂರರಷ್ಟು ಸ್ಟೆಮ್ನಲ್ಲಿ ಮಹಿಳೆಯರು ಬೇರೆ ಯಾವ ದೇಶದಲ್ಲೂ ಇಲ್ಲ ಕಡಿಮೆ ಅಂತ ಹೇಳ್ತಕ್ಕಂಥದ್ದು ಮತ್ತೆ ನೋಡಿ ಇದು ಮೂರನೇದು ಅದೇ ರೀತಿ ನಾಲ್ಕನೇದು ಏನು ಅಂದರೆ ಇನ್ನು ನಮ್ಮ ಗ್ರಾಮೀಣ ಭಾಗಗಳಲ್ಲೂ ಸಹ ಸರಿಸುಮಾರು ಎಂಬತ್ತ್ಮೂರು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಒಂಬತ್ತು ಕೋಟಿ ಮಹಿಳೆಯರು ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಥವಾ ಭಾಗವಹಿಸ್ತಾ ಇದ್ದಾರೆ ಇವೆಲ್ಲದರಿಂದ ಏನಾಗ್ತಾ ಇದೆ ಸೋಷಿಯೋ ಇಕಾನಮಿಕ್ ಕಂಡೀಷನ್ಸ್ ಅಥವಾ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಆಯಿತಾ ಈಗ ಇದು ಡೊಮೆಸ್ಟಿಕ್ ಸ್ಕೀಮ್ಗಳಾಯಿತು ಅದೇ ರೀತಿಯಾಗಿ ಇಂಟರ್ನ್ಯಾಷನಲಿ ವಿ ಲೀಡ್ ಅಂಡ್ ಲಾಂಚ್ ಅಂತಕ್ಕಂತಹ ಒಂದು ಸ್ಕೀಮ್ ಆಗಿರ್ಬಹುದು ಅಥವಾ ಇನಿಷಿಯೇಟಿವ್ ಆಗಿರ್ಬೋದು ಇದನ್ನು ಮಿನಿಸ್ಟ್ರಿ ಆಫ್ ವಿಮೆನ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಆಡ್ ಡಾವೋಸ್ ಇವೆರಡೂ ಸಹ ಸ್ಟಾರ್ಟ್ ಮಾಡಿರುವಂಥದ್ದು ಇದು ಯಾವ ಒಂದು ಪರ್ಪಸ್ಸಿಗೆ ಅಂತಂದರೆ ನೋಡಿ ಹೇಗೆ ಪ್ರಪಂಚ ಈ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂದರೆ ಅಂತರ್ಗತ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಪಂಚದ ಜನ ಕೈ ಜೋಡಿಸಿ ಅಂತರ್ಗತ ಅಭಿವೃದ್ಧಿಯನ್ನು ಕೈಗೊಳ್ಳಬಹುದು ಅಂತಕ್ಕಂಥದ್ದು ಇದೂ ಸಹ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಿರುವಂತಹ ಒಂದು ಏನು ಸ್ಟೆಪ್ ಆಯಿತಾ ಒಂದು ಹೆಜ್ಜೆ ಅದೇ ರೀತಿ ರೀಸೆಂಟಾಗಿ ತಂದು ತಗೊಂಡುಕೊಂಡಿರುವಂಥದ್ದು ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್ ಜೆಂಡರ್ ಇಕ್ವಿಟಿ ಆ್ಯಂಡ್ ಇಕ್ವಾಲಿಟಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ಅಲಯನ್ಸ್ ಫಾರ್ ಗ್ಲೋಬಲ್ ಗುಡ್ ಜೆಂಡರ್ ಇಕ್ವಿಟಿ ಆ್ಯಂಡ್ ಇಕ್ವಾಲಿಟಿ ಇದನ್ನೂ ಸಹ ಮೊನ್ನೆ ವರ್ಲ್ಡ್ ಇಕಾನಮಿಕ್ ಫೋರಮ್ನಲ್ಲಿ ಭಾರತ ಈ ಒಂದು ಇನಿಷಿಯೇಟಿವ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದೆ ಅಂತಕ್ಕಂತಹದ್ದು ಆಯ್ತಾ ಸೊ ಇದು ನಮ್ಮ ಜೆಂಡರ್ ಇಕ್ವಿಟಿಯ ಕುರಿತಾಗಿರ್ತಕ್ಕಂತಹ ಎಡಿಟೋರಿಯಲ್ಲಿನ ಸಮ್ಮರಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅದನ್ನು ಡೌಟ್ಸ್ ಇದ್ದರೆ ಮತ್ತೊಂದು ಸರಿ ಅದನ್ನು ಕೇಳಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಳ್ಬಹುದು ಆಯಿತಾ ಭಾರತ ಮತ್ತು ಯು ಎ ಇ ರಿಲೇಷನ್ಸ್ ಯಾಕೆ ಇದು ಇಂಪಾರ್ಟೆಂಟ್ ನೋಡಿ ಸಿಲೆಬಸ್ಸಲ್ಲಿ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಿಲಮ್ಸಿಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅದೇ ರೀತಿ ಮೇನ್ಸ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬೈಲ್ಯಾಟರಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಯಾಕೆ ಪ್ರತಿ ವರ್ಷ ಅನೇಕ ಕಂಟ್ರೀಸು ಇರುತ್ತಪ್ಪ ಯಾವುದನ್ನು ಓದಬೇಕು ನೋಡಿ ಭಾರತ ಮತ್ತು ಯು ಎ ಇ ಈ ಸಾರಿಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ ಯು ಎ ಇಯ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಭಾರತಕ್ಕೆ ಮೂರು ಬಾರಿ ಭೇಟಿ ನೀಡಿದ್ದಾರೆ ಸಾರಿ ಎರಡು ಬಾರಿ ಭೇಟಿ ನೀಡಿದ್ದಾರೆ ಭಾರತದಿಂದ ನಮ್ಮ ಪ್ರಧಾನಿಯವರು ಇದು ಮೂರನೇ ಭೇಟಿ ಈ ವರ್ಷದಲ್ಲಿ ಸೊ ಐದು ಸಾರಿ ಇವರು ಒಂದು ವರ್ಷದಲ್ಲಿ ಮೀಟ್ ಆಗಿರುವಂತಹದ್ದು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್ ಸೊ ಅದಕ್ಕೋಸ್ಕರ ಭಾರತ ಮತ್ತು ಯು ಎ ಇ ಸಂಬಂಧಗಳನ್ನು ನೀವು ಗಮನದಲ್ಲಿಟ್ಕೊಂಡು ಓದಬೇಕು ಈ ಒಂದು ಆರ್ಟಿಕಲಲ್ಲಿ ಅನೇಕ ಹೈಲೈಟ್ಗಳನ್ನು ಕೊಟ್ಟಿದ್ದಾರೆ ಏನು ಈ ಕೋಪರೇಷನ್ ಇದರಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಪಾಯಿಂಟ್ಸನ್ನು ನೀವು ಎಕ್ಸ್ಟ್ರಾಕ್ಟ್ ಹೇಗೆ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೇನೆ ಈ ಪಾಯಿಂಟ್ಸ್ಗಳಿಗೆ ನಿಮ್ಮ ಸ್ಟ್ಯಾಟಿಕ್ ನೋಟ್ಸನ್ನು ತೆಗೆದುಕೊಂಡು ನೀವು ಕಂಬೈನ್ ಮಾಡ್ಕೊಂಡು ಓದಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ನಮ್ಮ ಡಿಪ್ಲೊಮೆಸಿ ಏನಿದೆ ಭಾರತ ಮತ್ತು ಯು ಎ ಇ ರಿಲೇಶನ್ಸಲ್ಲಿ ಪರ್ಸ್ನಲ್ ರಿಲೇಷನ್ಶಿಪ್ ಜಾಸ್ತಿ ಅಂತಂದರೆ ವ್ಯಾವಹಾರಿಕ ಸಂಬಂಧಗಳನ್ನು ರಾಷ್ಟ್ರಗಳು ಹೊಂದುವಂತಹ ಕಾಲದಲ್ಲಿ ಆಯಿತಾ ವ್ಯಾವಹಾರಿಕ ಸಂಬಂಧಗಳನ್ನು ರಾಷ್ಟ್ರಗಳು ಹೊಂದುವಂತಹ ಕಾಲದಲ್ಲಿ ನಾವು ಒಂದು ಪರ್ಸ್ನಲ್ ರಿಲೇಷನ್ಶಿಪ್ಗಳನ್ನು ಪರ್ಸ್ನಲ್ ರಿಲೇಶನ್ಶಿಪ್ ಅಂತಂತಂದರೆ ವೈಯಕ್ತಿಕವಾಗಿರ್ತಕ್ಕಂತಹ ಮತ್ತು ಇಮೋಷನ್ಸನ್ನು ಇನ್ವಾಲ್ವ್ ಮಾಡಿಕೊಂಡಿರ್ತಕ್ಕಂತಹ ಒಂದು ಸಂಬಂಧಗಳನ್ನು ನಾವು ಹೊಂದಿದ್ದೇವೆ ಇದು ಇಂಡಿಯಾ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸಿನ ಸಂಬಂಧಗಳ ವಿಶೇಷತೆ ಅಂತಕ್ಕಂಥದನ್ನು ಹೇಳಬಹುದು ಯಾಕೆ ನೋಡಿ ಇಲ್ಲಿ ಈ ಇತ್ತೀಚೆಗೆ ಭಾರತದ ಭಾರತದ ಪ್ರಧಾನಿ ಫೆಬ್ರವರಿ ಹದಿನಾಲ್ಕಕ್ಕೆ ಹೋಗಿ ಅಬುದಾಬಿಯಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿ ಬಂದರು ಆ ದೇವಸ್ಥಾನವನ್ನು ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವಲ್ಲಿ ಈಗ ನಾವು ನೋಡೋಣ ಆಯ್ತಾ ಸೊ ಇಷ್ಟೇ ಅಲ್ಲದೆ ಭಾರತ ಮತ್ತು ಯು ಎ ಇ ನಡುವೆ ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಂಬಂಧಗಳಿವೆ ಅಂತಕ್ಕಂಥದನ್ನು ನಾವು ನೋಡೋಣ ಫಸ್ಟ್ ಆಫ್ ಆಲ್ ಆರ್ಥಿಕ ಸಂಬಂಧಗಳಲ್ಲಿ ನೀವು ಭಾರತ್ ಮಾರ್ಟನ್ನು ಮಿಸ್ ಮಾಡಬಹುದು ಮಾಡಬಾರ್ದು ಏನು ಭಾರತ್ ಮಾರ್ಟ್ ಅಂತಂತಂದರೆ ದುಬೈ ದುಬೈನ ಡಿ ಪಿ ವರ್ಲ್ಡ್ ಮತ್ತು ಭಾರತದ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಮಿನಿಸ್ಟ್ರಿ ಏನಿದೆ ಇವರಿಬ್ಬರು ಭಾರತದ ಎಮ್ ಎಸ್ ಎಮ್ ಇಸಿನ ಎಕ್ಸ್ಪೋರ್ಟನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಅಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಯಾವುದು ಭಾರತ್ ಮಾರ್ಟ್ ಅದರ ಜೊತೆಗೆ ಇಂಡಿಯಾ ಯು ಎ ಇ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇದಕ್ಕೆ ಆಲ್ರೆಡಿ ಒಂದು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ ಇದು ಸಹ ಆರ್ಥಿಕ ಬೆಳವಣಿಗೆಗಳಿಗೆ ಕಾರಣವಾಗಿದೆ ಎಷ್ಟು ಕಾರಣವಾಗಿದೆ ಅಂತಂತಂದರೆ ನೋಡಿ ಪ್ರ ಭಾರತದ ವಾಣಿಜ್ಯ ಎಷ್ಟಿದೆ ವಾಣಿಜ್ಯ ಏನಿದೆ ಯು ಎ ಇ ಜೊತೆಗೆ ಅದು ಹದಿನಾರು ಪರ್ಸೆಂಟ್ನಷ್ಟು ಬೆಳವಣಿಗೆಗೊಂಡಿದೆ ಎಂಬತ್ತೈದು ಬಿಲಿಯನ್ವರೆಗೂ ಹೋಗಿದೆ ಆಯಿತಾ ಅಷ್ಟೇ ಅಲ್ಲದೆ ನೋಡಿ ಯು ಎ ಇ ಭಾರತದ ಮೂರನೇ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಯಿತಾ ಮತ್ತೆ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಫ್ಟರ್ ಯು ಎಸ್ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಇವನ್ನ ನೀವು ಇಕಾನಮಿಕ್ಸಲ್ಲಿ ಈ ಮೂರು ಪಾಯಿಂಟ್ ನಿಮಗೆ ಇಲ್ಲೇ ಸಿಗ್ತಾ ಈ ಆರ್ಟಿಕಲಲ್ಲಿ ಅದೇ ರೀತಿ ನೋಡಿ ಎಜುಕೇಷನ್ ಅಥವಾ ಪೀಪಲ್ ಟು ಪೀಪಲ್ ಇಂಟರಾಕ್ಷನ್ನಲ್ಲಿ ನೀವೇನು ಹೇಳ್ತ ಬರಿತೀರಿ ಡಯಾಸ್ಪೋರಾ ಬರೀತಾರೆ ಎಷ್ಟು ಮೂರು ಪಾಯಿಂಟ್ ಐದು ಮಿಲಿಯನ್ ಹೌದಾ ಸೊ ಈ ಡಯಾಸ್ಪೋರಾವನ್ನು ಬರೀತೀರಿ ಅದೇ ರೀತಿಯಾಗಿ ಸ್ಟೂಡೆಂಟ್ಸಿನ ಜ ಸ್ಟೂಡೆಂಟ್ಸಿಗೆ ಎಜುಕೇಷನ್ ಪರ್ಸ್ಪೆಕ್ಟಿವಲ್ಲಿ ಐ ಐ ಟಿ ಡೆಲಿ ಏನಿದೆ ಮಾಸ್ಟರ್ಸ್ ಪ್ರೋಗ್ರಾಮನ್ನು ಯಾವುದರಲ್ಲಿ ಶಕ್ತಿ ಎನರ್ಜಿ ಟ್ರಾನ್ಸಿಷನಲ್ಲಿ ಮತ್ತು ಸಸ್ಟೇನೆಬಿಲಿಟಿಯಲ್ಲಿ ಅಲ್ಲಿ ಅಬುದಾಬಿಯಲ್ಲಿ ಪ್ರಾರಂಭಿಸಿದೆ ಆಯಿತಾ ಅದೇ ಮತ್ತೆ ಅಬುದಾಬಿಯಿಂದ ಅಥವಾ ಯು ಎ ಇಂದೂ ಸಹ ನಮಗೆ ಇನ್ವೆಸ್ಟ್ಮೆಂಟ್ಸ್ ತುಂಬ ಜಾಸ್ತಿ ಇದೆ ನೋಡಿ ಫೋರ್ತ್ ಹೈಯೆಸ್ಟ್ ಸೋರ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಂಥ ಪಾಯಿಂಟ್ಸನ್ನು ನೀವು ಮಿಸ್ ಮಾಡುವ ಹಾಗಿಲ್ಲ ಆಯಿತಾ ಆದ್ದರಿಂದ ಇವುಗಳನ್ನು ಹೈಲೈಟ್ ಮಾಡಿ ಹೇಳುವಂಥದ್ದು ಅಷ್ಟೇ ಅಲ್ಲದೆ ನೋಡಿ ಅಲ್ಲಿ ವೆಸ್ಟ್ ಏಷ್ಯಾದಲ್ಲಿ ಅಥವಾ ಅರಬ್ ರಾಷ್ಟ್ರಗಳಲ್ಲಿ ಆಗ್ತಿರ್ತಕ್ಕಂತಹ ಸಾಮಾಜಿಕ ಮತ್ತು ರಾಜಕೀಯ ಬಿಕ್ಕಟ್ಟುಗಳಲ್ಲೂ ಸಹ ಭಾರತ ಮತ್ತು ಯು ಎ ಇ ಒಂದೇ ಅಭಿಪ್ರಾಯವನ್ನು ಹೊಂದಿದೆ ಅಲ್ವಾ ಅದನ್ನು ಸಹ ನೀವು ಬರಿಬಹುದು ಇವೆಲ್ಲವನ್ನು ನಿಮ್ಮ ಸ್ಟ್ಯಾಟಿಕ್ ಜೊತೆಗೆ ರಿಲಿಂಕ್ ಲಿಂಕ್ ಮಾಡಿ ಓದಬೇಕು ಓಕೆನಾ ಸೊ ನೆಕ್ಸ್ಟ್ ನೋಡಿ ಅಲ್ಲಿ ಬ್ಯಾಪ್ಸ್ ಟೆಂಪಲ್ ಏನು ಬ್ಯಾಪ್ಸು ಅಂತಂದರೆ ಬೋಚ ಸನ್ವಸಿ ಅಕ್ಷರ್ ಪುರುಷೋತ್ತಮ್ ಸ್ವಾಮಿನಾರಾಯಣ ಸಂಸ್ಥಾನ ಆಯಿತಾ ಇವರ ಒಂದು ಟೆಂಪಲ್ ಇದು ಏನು ಇದು ಅಂತಕ್ಕಂಥದ್ದನ್ನ ಈಗ ನೋಡೋಣ ಇದು ಒಂದು ಧಾರ್ಮಿಕ ಒಂದು ಪ್ರದೇಶ ಆಯಿತಾ ಇದನ್ನ ಯಾರು ಯಾ ಯಾವ ಒಂದು ಇದಕ್ಕೆ ಅಸೋಸಿಯೇಟ್ ಆಗಿದೆ ಅಂತಂದರೆ ಸ್ವಾಮಿನಾರಾಯಣ ಸಂಪ್ರದಾಯ ಆಯಿತಾ ಸ್ವಾಮಿ ನಾರಾಯಣ ಸಂಪ್ರದಾಯ ಏನು ಇದರ ಸ್ವಾಮಿನಾರಾಯಣ ಸಂಪ್ರದಾಯ ಅಂತಂದರೆ ವೈಷ್ಣವ ಸೆ ವೈಷ್ಣವ ಧರ್ಮ ಏನಿದೆ ಅದರ ಒಂದು ಭಾಗ ಸ್ವಾಮಿನಾರಾಯಣ ಸಂಪ್ರದಾಯ ಆಯಿತಾ ಸೊ ಈ ಸ್ವಾಮಿನಾರಾಯಣ ಸಂಪ್ರದಾಯವನ್ನು ಬೆಳೆಸಿದವರು ಅಥವಾ ಇದರ ಒಂದು ಪಿತಾಮಹ ಯಾರು ಅಂತಂದರೆ ಭಗವಾನ್ ಸ್ವಾಮಿನಾರಾಯಣ ಅವರು ಆಯಿತಾ ಮತ್ತು ಈ ಸಂಪ್ರದಾಯ ಏನಿದೆ ನಮ್ಮ ಹಿಂದೂ ಪುಸ್ತಕಗಳೇನಿವೆ ಅನ್ ಪುರಾಣಗಳು ಪುಸ್ತಕಗಳೇನಿವೆ ಸ್ಕ್ರಿಪ್ಚರ್ಸ್ ಏನಿವೆ ಅವುಗಳ ಬೇಸಿಸ್ ಮೇಲೆ ಇದನ್ನು ನಿಲ್ಲಿಸಿರುವಂತದ್ದು ಸೊ ಈ ಬಿ ಎ ಪಿ ಸಿ ಏನಿದೆ ಇದೊಂದು ನೆಟ್ವರ್ಕ್ ಆಯ್ತಾ ಇದೊಂದು ನೆಟ್ವರ್ಕ್ ಆಫ್ ಒಂದು ಸಾವಿರದ ಒಂದು ನೂರ ಐವತ್ತು ಟೆಂಪಲ್ಗಳು ಎಲ್ಲಿ ಈ ದೇವಾಲಯಗಳು ನಮ್ಮ ಪ್ರಪಂಚದಾದ್ಯಂತ ನಿಮಗೆ ಸಿಗ್ತವೆ ನಮ್ಮ ನವದೆಹಲಿಯಲ್ಲಿ ನವದೆಹಲಿಯಲ್ಲಿರ್ತಕ್ಕಂಥ ಅಕ್ಷರಧಾಮ ಟೆಂಪಲು ಸಹ ಇದಕ್ಕೆ ಒಂದು ಉದಾಹರಣೆ ಆಯ್ತಾ ಅದೇ ರೀತಿ ಗಾಂಧಿನಗರದಲ್ಲೂ ಸಹ ಇದೆ ನೋಡಿ ಭಾರತದಲ್ಲಿ ನವದೆಹಲಿ ಮತ್ತು ಗಾಂಧಿನಗರ ನೆನಪಲ್ಲಿಟ್ಕೊಳ್ಬೇಕು ಅದೇ ರೀತಿ ಲಂಡನ್ನಲ್ಲಿದೆ ಹೌಸ್ಟನ್ ಚಿಕಾಗೊ ಅಟ್ಲಾಂಟಾ ಟೊರೊಂಟೊ ಲಾ ಲಾಸ್ ಆ್ಯಂಜಲೇಸ್ ಮತ್ತು ನೈರೋಬಿ ನೋಡಿ ನೆನಪಲ್ಲಿಟ್ಕೊಳ್ಳಿ ಈ ರೀತಿಯಾಗಿರ್ತಕ್ಕಂಥ ಫ್ರಿಲಮ್ಸಿಗೆ ಇದು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಇಂಪಾರ್ಟೆಂಟ್ ಆಗಬಹುದು ಆಯಿತಾ ಈ ವರ್ಷದ ಫ್ರಿಲಿಮ್ಸಿಗೆ ಎಸ್ಪೆಷಲಿ ಲಂಡನ್ ಹೌಸ್ಟನ್ ಚಿಕಾಗೊ ಅಟ್ಲಾಂಟಾ ಟೊರೊಂಟೊ ಲಾಸ್ ಆ್ಯಂಜಲೇಸ್ ಮತ್ತು ನೈರೋಬಿ ಇವೆಲ್ಲವನ್ನು ನೆನಪಲ್ಲಿಟ್ಕೊಳ್ಳಿ ಏನು ಈ ಒಂದು ದೇವಾಲಯದ ಆಕರ್ಷಕತೆ ಅಂತಂದ್ರೆ ಈ ಅಬುದಾಬಿಯಲ್ಲಿರ್ತಕ್ಕಂಥ ಈ ಒಂದು ದೇವಾಲಯವೇನಿದೆ ಇದನ್ನ ಟ್ರೆಡಿಷನಲ್ ಕಲ್ಲುಗಳಿಂದ ಆಯಿತಾ ಕಡ್ ಕಲ್ಲುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಏಳು ಶಿಖರಗಳನ್ನು ಹೊಂದಿರತಕ್ಕಂತಹ ಒಂದು ದೇವಾಲಯ ಮತ್ತು ನಗರ ಶೈಲಿಯಲ್ಲಿ ದೇವಾಲಯ ಇದರಲ್ಲಿ ಒಂದು ವಿಶೇಷ ಪಿಲ್ಲರ್ ಆಫ್ ಪಿಲ್ಲರ್ ಕಂಬಗಳ ಕಂಬ ಇದೆ ಈ ಕಂಬ ಏನು ಅಂತಂದ್ರೆ ಇದರಲ್ಲಿ ಒಂದು ಸಾವಿರದ ನಾನ್ನೂರು ಏನು ಸೇಮ್ ಕಾಣುವಂಥ ಅಥವಾ ಸಿಮಿಲರ್ ಸ್ಮಾಲ್ ಪಿಲ್ಲರ್ಸನ್ನು ಅದರಲ್ಲಿ ಕೆತ್ತನೆ ಮಾಡಲಾಗಿದೆ ಕಂಬಗಳನ್ನು ಕೆತ್ತನೆ ಮಾಡಲಾಗಿದೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಭಾರತದ ಪ್ರತಿ ನಾಲ್ಕು ಪ್ರಮುಖ ಮೂಲೆಗಳಲ್ಲಿ ಪ್ರಮುಖ ದೇವರು ದೇವರುಗಳೆಲ್ಲವೂ ಸಹ ಈ ಒಂದು ದೇವಾಲಯದಲ್ಲಿವೆ ಯಾವ್ಯಾವು ಯಾವ ಯಾವ ದೇವರುಗಳು ನೋಡೋಣ ರಾಮ ಸೀತೆ ಲಕ್ಷ್ಮಣ ಹನುಮಾನ ಶಿವ ಪಾರ್ವತಿ ಗಣಪತಿ ಕಾರ್ತಿಕೇಯ ಜಗನ್ನಾಥ ದೇವರು ರಾಧಾಕೃಷ್ಣ ಅಕ್ಷರ ಪುರುಷೋತ್ತಮ್ ಮಹಾರಾಜ್ ಅಂತಂದರೆ ಇವರೇ ಸ್ವಾಮಿನಾರಾಯಣರವರು ಮತ್ತು ಗುಣಾತೀತಾನಂದ ಸ್ವಾಮಿಯವರು ತಿರುಪತಿಯ ಬಾಲಾಜಿ ಆಗಿರಬಹುದು ಪದ್ಮಾವತಿ ಮತ್ತು ಅಯ್ಯಪ್ಪ ದೇವರು ಎಲ್ಲರೂ ಸಹ ಅಲ್ಲಿದ್ದಾರೆ ಆಯಿತಾ ಇದನ್ನು ನೀವು ನೆನಪಲ್ಲಿ ಅನ್ವ ಇನ್ನೊಂದು ವಿಶೇಷತೆ ನೋಡಿ ಇಲ್ಲಿ ಕೇವಲ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ ಕೆತ್ತನೆಗಳಷ್ಟೇ ಇಲ್ಲ ಮಾಯಾ ಸಂಸ್ಕೃತಿ ಆಸ್ಟೆಕ್ ಸಂಸ್ಕೃತಿ ಈಜಿಪ್ಟಿಯನ್ ಸಂಸ್ಕೃತಿ ಅರೇಬಿಕ್ ಸಂಸ್ಕೃತಿ ಅಥವಾ ನಾಗರಿಕತೆ ಯುರೋಪಿಯನ್ ನಾಗರಿಕತೆ ಚೈನೀಸ್ ನಾಗರಿಕತೆ ಆಫ್ರಿಕನ್ ನಾಗರಿಕತೆ ಇವೆಲ್ಲದರ ಕೆತ್ತನೆಗಳು ಅಲ್ಲಿವೆ ಇವುಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಓದಬೇಕು ಆಯಿತಾ ಸೊ ಇದು ನಮ್ಮ ಇಂಡಿಯಾ ಯು ಎ ಇ ಮತ್ತು ಈ ಒಂದು ದೇವಾಲಯದ ಕುರಿತಾಗಿರ್ತಕ್ಕಂತಹ ಅಂಶಗಳು ನೆಕ್ಸ್ಟ್ ನೋಡೋಣ ಏನು ಅಂದರೆ ಹದಿನೇಳನೇ ಲೋಕಸಭಾದು ಒಂದು ಆರ್ಟಿಕಲ್ಲು ಫ್ಯಾಕ್ಸಿನ ಒಂದು ಆರ್ಟಿಕಲ್ ಡೇಟಾ ಪಾಯಿಂಟಲ್ಲಿ ಬಂದಿದೆ ಏನಿದು ಅಂತಂತಂದರೆ ಒಂದು ಫ್ಯಾಕ್ಸನ್ನು ಹೇಳ್ತದೆ ಸೊ ಇದು ಮೇನ್ಲಿ ಮೇನ್ಸ್ ಪರ್ಸ್ಪೆಕ್ಟಿವಿಗೆ ನಿಮ್ಗೆ ಯೂಸ್ ಆಗ್ತದೆ ಮತ್ತು ಪ್ರಿಲಮ್ಸಲ್ಲಿ ಟ್ರೆಂಡ್ಸ್ ಯೂಶಲಿ ಟ್ರೆಂಡ್ಸಿನ ಕುರಿತಾಗಿರ್ತಕ್ಕಂಥ ಒಂದು ಆರ್ಟಿಕಲ್ ಏನು ಮೇನ್ಸಿಗೆ ಹೇಗೆ ಅಂತಂತಂದರೆ ಜಿ ಎಸ್ ಟು ಅಲ್ಲಿ ನೀವು ಪಾರ್ಲಿಮೆಂಟರಿ ಡೆಮೋಕ್ರಸಿ ಆಯಿತಾ ಪಾರ್ಲಿಮೆಂಟರಿ ಡೆಮಾಕ್ರೆಸಿ ನಮ್ಮಲ್ಲಿ ಡಿಟ್ಯೂರೇಟ್ ಆಗಿದೆ ಅಥವಾ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆಗಳನ್ನ ಕೊಡಲಿಕ್ಕೆ ನೋಡಿ ಯಾಕೆ ಅಂತಂದರೆ ನಮ್ಮ ಹದಿನೇಳನೇ ಲೋಕಸಭೆಯಲ್ಲಿ ಇನ್ನೂರ ಇಪ್ಪತ್ತೊಂದು ಬಿಲ್ಗಳನ್ನು ಪಾಸ್ ಮಾಡಲಾಯಿತು ಆ ಇನ್ನೂರ ಇಪ್ಪತ್ತೊಂದು ಬಿಲ್ಗಳಲ್ಲಿ ಹದಿನಾರು ಶೇಕಡ ಹದಿನಾರರಷ್ಟು ಬಿಲ್ಗಳು ಮಾತ್ರ ಏನಾಯಿತು ಇವುಗಳನ್ನು ಅನಲೈಸ್ ಮಾಡಿ ಇವುಗಳನ್ನು ಸ್ಕ್ರೂಟಿನೈಸ್ ಮಾಡಲಾಯಿತು ಅಂದರೆ ಇನ್ನೂರ ಇಪ್ಪತ್ತೆರಡು ಬಿಲ್ಗಳಲ್ಲಿ ಹದಿನಾರು ಶೇಕಡ ಶೇಕಡ ಹದಿನಾರರಷ್ಟು ಬಿಲ್ಗಳು ಮಾತ್ರ ಪರಿಶೀಲನೆಗೆ ಒಳಪಟ್ಟಿರುವಂತಹದ್ದು ಆಯಿತಾ ಮತ್ತೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಈ ಕೇವಲ ಬಜೆಟ್ ಬಜೆಟಿಗೋಸ್ಕರ ಎಷ್ಟು ಸಮಯವನ್ನು ಮೀಸಲಿಟ್ಟಿದ್ದಾರೆ ಅಂತಂದ್ರೆ ಹದಿನಾರನೇ ಲೋಕಸಭೆಯಲ್ಲಿ ಕೇವಲ ಎಂಬತ್ತೈದು ಗಂಟೆಗಳು ಹದಿನೇಳನೇ ಲೋಕಸಭೆಯಲ್ಲಿ ಕೇವಲ ಇನ್ನೂರ ಹದಿನಾಲ್ಕು ಗಂಟೆಗಳು ಬಜೆಟ್ಗೆ ನೀಡಿರುವಂಥದ್ದು ಓವರ್ ಆಲ್ ಆಗಿ ಐದು ವರ್ಷಗಳಲ್ಲಿ ಸೊ ಅದು ತುಂಬ ಕಡಿಮೆ ಅದನ್ನು ಹೆಚ್ಚು ಮಾಡಬೇಕಿತ್ತು ಅಂತಕ್ಕಂಥದ್ದು ದಟ್ಸ್ ವೈ ದಿ ಟೈಟಲ್ ಇಸ್ ಮೆನಿ ಲೋಸ್ ಆಫ್ ದಿ ಸೆವೆಂಟೀನ್ ಲೋಕಸಭಾ ಅಂತ ಆಯಿತಾ ನೋಡಿ ಸಿಟ್ಟಿಂಗ್ ಅವರ್ಸೂ ಸಹ ಕಡಿಮೆ ಇದೆ ಹೌದಾ ಸಿಟ್ಟಿಂಗ್ ಡೇಸ್ ಸಹ ಕಡಿಮೆ ಇದೆ ಸಾರಿ ಇದು ಸಿಕ್ ನೋಡಿ ಪಾರ್ಲಿಮೆಂಟ್ ಇದ್ದಿದ್ದು ಯಾವಾಗ ಕೇವಲ ಇನ್ನೂರ ಎಪ್ಪತ್ತ ನಾಲ್ಕು ದಿನಗಳಿಗೆ ಮಾತ್ರ ಅದರಲ್ಲೂ ಸಹ ಅವರ್ಸಲ್ಲಿ ಕೌಂಟ್ ಮಾಡಿದರೆ ಒಂದು ಸಾವಿರದ ಮುನ್ನೂರ ಐವತ್ನಾಲ್ಕು ತಾಸು ಆಯಿತಾ ಅವರ್ಸ್ ಮಾತ್ರ ಗಂಟೆಗಳು ಮಾತ್ರ ಹದಿನೇಳನೇ ಲೋಕಸಭೆ ಕಾರ್ಯನಿರ್ವಹಿಸಿರುವಂತಹದ್ದು ಸೊ ದಿಸ್ ಇಸ್ ವೆರಿ ಲೋ ನೋಡಿ ಇಲ್ಲಿ ಗ್ರಾಫಲ್ಲಿ ಸೊ ಫ್ಲಕ್ಚುಯೇಟಿಂಗ್ ಟ್ರೆಂಡ್ ಇದೆ ಬಟ್ ದಿಸ್ ಇಸ್ ದಿ ಲೋಯೆಸ್ಟ್ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಆಯ್ತಲ್ವಾ ಸೊ ನೆಕ್ಸ್ಟ್ ನೋಡೋಣ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಏನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತಂದರೆ ಈ ಯಾಕಿದು ನ್ಯೂಸಲ್ಲಿದೆ ಅಂತಂದರೆ ಭಾರತಕ್ಕೆ ಸದಸ್ಯತ್ವವನ್ನು ನೀಡುವ ಒಂದು ಅಂಶವನ್ನು ಪರಿಗಣಿಸಲಾಗ್ತಾ ಇದೆ ಅಲ್ಲಿ ಅದಕ್ಕೋಸ್ಕರ ಸೊ ಅಗೇನ್ ಪ್ರಿಲಿಮ್ಸ್ನಲ್ಲಿ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಬಾಡೀಸ್ ಆಯಿತಾ ಈ ನ್ಯಾಷನಲ್ ಲೆವೆಲ್ ಆಗಿರಬಹುದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು ರೀಜನಲ್ ಆಗಿರ್ಬೋದು ಇಂತಹ ಬಾಡೀಸ್ ಬಗ್ಗೆ ಪ್ರಿಲಿಯಮ್ಸ್ ನಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚು ಆದ್ರಿಂದ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಕ್ವಿಕ್ ಆಗಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಏನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಭಾರತದ ಸದಸ್ಯತ್ವವನ್ನು ಭಾರತಕ್ಕೆ ಸದಸ್ಯತ್ವವನ್ನು ಕೊಡಬೇಕು ಬೇಡ ಇವಾಗ ಪರಿಗಣಿಸ್ತಾ ಇದೆ ಆಯಿತಾ ಯಾಕೆ ಭಾರತಕ್ಕೆ ಸದಸ್ಯತ್ವ ಅಂತಂದ್ರೆ ಭಾರತದ ಆರ್ಥಿಕತೆ ಜನಸಂಖ್ಯೆ ಮತ್ತು ಹೆಚ್ಚುತ್ತಿರುವಂತಹ ಶಕ್ತಿಯ ಒಂದು ಬೇಡಿಕೆ ಏನಿದೆ ಅದು ನಮಗೆ ಭಾರತಕ್ಕೆ ಅವಶ್ಯಕ ಈ ಒಂದು ಮೆಮ್ ಗ್ರೂಪಿನ ಅವ ಅವಶ್ಯಕತೆಯನ್ನು ತೋರಿಸ್ತಾ ಇದೆ ಅಂದರೆ ಭಾರತದ ಆರ್ಥಿಕತೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಶಕ್ತಿಯ ಬೇಡಿಕೆ ಆಯಿತಾ ಇವೆಲ್ಲದರಿಂದ ನಮಗೆ ಈ ಒಂದು ಗ್ರೂಪಿನ ಮೆಂಬರ್ಶಿಪ್ ಬೇಕು ಈಗ ಸದ್ಯಕ್ಕೆ ಈ ಗ್ರೂಪ್ನಲ್ಲಿ ಮೂವತ್ತೊಂದು ಜನ ಸದಸ್ಯರಿದ್ದಾರೆ ಆಯಿತಾ ಮತ್ತು ಈ ಗ್ರೂಪಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತು ವರ್ಷ ಆದ್ದರಿಂದ ಈ ಬುಕ್ ಒಂದು ಗ್ರೂಪ್ ಏನಿದೆ ಇಂಪಾರ್ಟೆಂಟ್ ಆಗ್ತದೆ ಹಾಗಂದ್ರೆ ಭಾರತಕ್ಕೂ ಈ ಒಂದು ಸಂಸ್ಥೆಗೆ ಸಂಬಂಧ ಮುಂಚೆಯಿಂದ ಇದೆಯಾ ಹೌದು ಇದೆ ನೋಡಿ ಭಾರತ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಅಸೋಸಿಯೇಟ್ ಮೆಂಬರ್ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಆಯ್ಕೆ ಆಯಿತು ಆಯ್ತಾ ಸೊ ಈಗ ಫುಲ್ ಟೈಮ್ ಮೆಂಬರ್ಶಿಪ್ಗೆ ಪೂರ್ಣ ಸದಸ್ಯತ್ವಕ್ಕೆ ಎರಡು ಸಾವಿರದ ನಾವು ಭಾರತದವರು ಅಪ್ಲೈ ಮಾಡಿದ್ದೇವೆ ಬಟ್ ಏನಾಗ್ತದೆ ಅಂತಂದ್ರೆ ಇಲ್ಲಿ ಒಂದು ಕ್ರೈಟೀರಿಯಾಸ್ ಇವೆ ಕೆಲವೊಂದು ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕು ಮೆಂಬರ್ಸ್ ಫಾರ್ ಎಕ್ಸಾಂಪಲ್ ಏನು ಕ್ರೂಡ್ ಆಯಿಲ್ ರಿಸರ್ವ್ಸ್ ತೊಂಬತ್ತು ದಿನದವರೆಗೂ ಆಗುವಷ್ಟು ಇರಬೇಕು ಆಯ್ತಾ ಆಫ್ ದಿ ಪ್ರೀವಿಯಸ್ ನೆಟ್ ಇಂಪೋರ್ಟ್ ಹಿಂದಿನ ವರ್ಷದ ಆಮದು ಏನಿದೆ ನೆಟ್ ಆಮದು ಏನಿದೆ ಅದರ ತೊಂಬತ್ತರ ತೊಂಬತ್ತು ಡೇಸ್ ಆಗುವಷ್ಟು ಇರಬೇಕು ಅದೇ ರೀತಿಯಾಗಿ ನೋಡಿ ಡಿಮ್ಯಾಂಡ್ ರೀಸ್ಟೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಇಟ್ಟಿರಬೇಕು ಅಂತಂದ್ರೆ ಆಯಿಲ್ ಕನ್ಸಂಪ್ಷನ್ ಅಪ್ ಟು ಹತ್ತು ಪರ್ಸೆಂಟು ಡಿಕ್ರೀಸ್ ಮಾಡುವಂತಹ ಒಂದು ಫೆಸಿಲಿಟಿಯನ್ನು ಅವ್ರು ಮಾಡ್ಕೊಂಡಿರಬೇಕು ಆಯ್ತಾ ಸೊ ಇವೆರಡೂ ಕ್ರೈಟೀರಿಯಾ ಆಯ್ತಾ ಅದೇ ರೀತಿಯಾಗಿ ಬಟ್ ಭಾರತದೇನಿದೆ ಕೇವಲ ಒಂಬತ್ತು ಪಾಯಿಂಟ್ ಐದು ದಿನಗಳಷ್ಟು ರಿಸರ್ವ್ಸ್ ಇದೆ ಮತ್ತು ಎಲ್ಲ ಸ್ಟೋರೇಜು ರಿಫೈನರೀಸ್ ಮತ್ತು ಡಿಪೋಗಳಲ್ಲಿರ್ತಕ್ಕಂಥ ಸ್ಟ ಎಲ್ಲದನ್ನು ನೋಡಿದರೆ ಸರಿ ಸುಮಾರು ಅರವತ್ತು ದಿನಗಳ ಅರವತ್ತಾರು ದಿನಗಳಷ್ಟು ರಿಸರ್ವ್ ಇರುವಂಥದ್ದು ತೊಂಬತ್ತು ದಿನ ಇಲ್ಲ ಸೊ ಅದು ಕಡಿಮೆ ಇದೆ ಇಟ್ಸ್ ನಾಟ್ ರೆಡಿ ಆಯಿತಾ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಎಲಿಜಿಬಲ್ ಬಟ್ ಡಿಮ್ಯಾಂಡ್ ರಿಸ್ಟೆಂಟ್ ಪ್ರೋಗ್ರಾಮನ್ನು ಅದು ಎಲಿಜಿಬಲ್ ಮಾಡ್ತಾ ಇದೆ ಆದರೆ ನೋಡಿ ಪಾರ್ಶಿಯಲಿ ನಾವು ಸಬ್ಸ್ ಏನು ಕಂಡೀಷನ್ಸನ್ನು ಮೀಟ್ ಮಾಡ್ತಾ ಇರೋದ್ರಿಂದ ಇದರ ಮೇನ್ ಇಶ್ಯೂ ಏನು ಅಂತಂದರೆ ಕನ್ಸಿಡರ್ ಮಾಡಬೇಕು ಬೇಡವೋ ಅಂತ ಹೇಳಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ನೋಡ್ತಾ ಇರುವಂತಹದ್ದು ಆಯ್ತಾ ಸೊ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಏನು ಅಂತ ನಾವು ನೋಡಿದ್ರೆ ಹತ್ತೊಂಬತ್ನೂರ ಎಪ್ಪತ್ತೇಳರಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಆಟೋನಮಸ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ ಯಾಕೆ ಅಂತಂದ್ರೆ ಸೆಕ್ಯೂರಿಟಿ ಆಫ್ ಆಯಿಲ್ ಸಪ್ಲೈಸ್ ಅಂದ್ರೆ ಇಂಧನ ವ್ಯವ ಇಂಧನವನ್ನ ರಫ್ತು ಮಾಡ್ತಿರುವುದನ್ನು ಅಥವಾ ಇಂಧನವನ್ನ ಕೊಡ್ತಿರುವುದನ್ನು ಸೆಕ್ಯೂರಿಟೈಸ್ ಮಾಡಲಿಕ್ಕೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಎಷ್ಟು ಜನ ಇದ್ದಾರೆ ಮೂವತ್ತೊಂದು ಜನ ಸದಸ್ಯರಿದ್ದಾರೆ ಪ್ಯಾರೀಸಿನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂತಹದ್ದು ನೋಡಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇಷ್ಟೊಂದು ರಿಪೋರ್ಟ್ಸನ್ನು ರಿಲೀಸ್ ಮಾಡ್ತದೆ ಎನರ್ಜಿ ಔಟ್ಲುಕ್ಕು ಇಂಡಿಯಾ ಎನರ್ಜಿ ಔಟ್ಲುಕ್ಕು ಅದೇ ರೀತಿ ವರ್ಲ್ಡ್ ಎನರ್ಜಿ ಇನ್ವೆಸ್ಟ್ಮೆಂಟು ಟೆಕ್ನಾಲಜಿ ರೋಡ್ ಮ್ಯಾಪ್ ಮತ್ತು ಪಾಲಿಸಿ ಪಾತ್ವೆ ವೇ ಎನರ್ಜಿ ಎಫಿಷಿಯನ್ಸಿ ಮಾರ್ಕೆಟ್ ರಿಪೋರ್ಟ್ ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಮತ್ತು ಎಲೆಕ್ಟ್ರಿಸಿಟಿ ರಿಪೋರ್ಟ್ ನೋಡಿ ಇದೇ ರೀತಿ ನೀವು ಓದುವಂಥದ್ದು ಒಂದು ಬಾಡಿ ಬಂದಿದೆ ಅಂದರೆ ಅದರ ರಿಲೇಟೆಡ್ ರಿಪೋರ್ಟ್ಸನ್ನು ಅವಾಗಿಂದ ಆವಾಗಲೇ ನೋಡಿಕೊಂಡು ಕರೆಕ್ಟಾಗಿ ರಿವೈಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ರಿಪೋರ್ಟ್ಸನ್ನು ಸೆಪರೇಟಾಗಿ ಓದುವ ಅವಶ್ಯಕತೆ ಬೀಳುವುದಿಲ್ಲ ಆಯ್ತಲ್ಲ ಸೊ ನೆಕ್ಸ್ಟ್ ನಮ್ಮ ಕೊನೆಯ ಟಾಪಿಕ್ ಅನ್ನ ನೋಡೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ನೋಡಿ ಏನು ಈ ಒಂದು ಯೋಜನೆ ಅಂತಂತಂದ್ರೆ ನಮ್ಮ ಪ್ರಧಾನಮಂತ್ರಿ ಅವರು ಈ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಯೋಜನೆಯನ್ನು ನೋಡೋದಕ್ಕಿಂತ ಮುಂಚೆ ಸಿಲೆಬಸ್ಸು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಸೊ ಬೇಸಿಕಲಿ ಸ್ಕೀಮ್ಸಿನ ಅಡಿಯಲ್ಲಿ ಈ ಒಂದು ಕ್ವಶನ್ ಕೇಳುವಂತಹದ್ದು ಆಯ್ತಲ್ವಾ ಸೊ ಮತ್ತು ಇದನ್ನು ಮೇನ್ಸ್ನಲ್ಲಿ ನೀವು ರಿನ್ಯೂವೇಬಲ್ ಎನರ್ಜಿಗೆ ಯೂಸ್ ಮಾ ರಿನ್ಯೂಬಲ್ ಎನರ್ಜಿಗೆ ಸ್ಕೀಮ್ಸ್ಗಳನ್ನು ಮೆನ್ಷನ್ ಮಾಡುವಾಗ ಬಳಸಬಹುದು ಆಯ್ತಲ್ವಾ ಸೊ ನಮ್ಮ ಪ್ರಧಾನಮಂತ್ರಿ ಪಿ ಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡಿದರು ಪ್ರಾರಂಭಿಸಿದ್ರು ಮೊನ್ನೆ ಇದರಲ್ಲಿ ಏನು ಅಂತಂದರೆ ಮು ಅಪ್ ಟು ಮುನ್ನೂರು ಯೂನಿಟ್ನಷ್ಟು ಆಯಿತಾ ಮುನ್ನೂರು ಯೂನಿಟ್ನಷ್ಟು ಫ್ರೀ ಕರೆಂಟನ್ನು ಫ್ರೀ ಎಲೆಕ್ಟ್ರಿಸಿಟಿಯನ್ನು ಪ್ರತಿ ತಿಂಗಳಿಗೂ ಒಂದು ಕೋಟಿ ಮನೆಗಳಿಗೆ ನೀಡುವಂತಹದ್ದು ಏನಪ್ಪ ಈ ಸ್ಕೀಮು ಅಂತಂದರೆ ನೋಡಿ ಸೌರಶಕ್ತಿಯನ್ನು ಮತ್ತು ಸಸ್ಟೇನಬಲ್ ಡೆವಲಪ್ಮೆಂಟನ್ನು ಇನ್ ಎಂಕರೇಜ್ ಮಾಡಲಿಕ್ಕೆ ಇವುಗಳಿಗೆ ಉತ್ತೇಜನವನ್ನು ನೀಡಲಿಕ್ಕೆ ಕೊಟ್ಟು ಬಂದಿರತಕ್ಕಂಥ ಸ್ಕೀಮು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಎಪ್ಪತ್ತೈದು ಸಾವಿರ ಕೋಟಿ ಅಷ್ಟೇ ಅಲ್ಲದೆ ಸಬ್ಸಿಡೀಸ್ಗಳನ್ನು ಇದರಲ್ಲಿ ಕೊಡ್ತಾರೆ ಆಯಿತಾ ಡೈರೆಕ್ಟ್ಲಿ ಯಾರಿಗೆ ನ ಜನತೆಯ ಖಾತೆಗಳಿಗೆ ಬರ್ತದೆ ಓಕೆನಾ ಮತ್ತು ಈ ಎಲ್ಲ ಸ್ಟೇಕ್ ಹೋಲ್ಡರ್ಗಳನ್ನು ಒಂದು ನ್ಯಾಷನಲ್ ಆನ್ಲೈನ್ ಪೋರ್ಟಲ್ಗೆ ಒಂದು ಪೋರ್ಟಲ್ನಲ್ಲಿ ಇಂಟಿಗ್ರೇಟ್ ಮಾಡಿ ಒಟ್ಟಿಗೆ ಕಮ್ಯುನಿಕೇಟ್ ಮಾಡಲಾಗ್ತದೆ ಆಯಿತಾ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ಪಂಚಾಯತ್ಸ್ ಏನಿದೆ ದೇ ವಿಲ್ ಇನ್ಸೆಂಟಿವೈಸ್ ಟು ಪ್ರಮೋಟ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಈ ನಮ್ಮ ಪಂಚಾಯತಿಗಳು ಮತ್ತು ಜಿಲ್ಲಾ ಪಂಚಾಯತಿಗಳು ಅಥವಾ ತಾಲ್ಲೂಕ್ ಪಂಚಾಯತಿಗಳು ಮತ್ತು ಗ್ರಾಮ ಪಂಚಾಯತಿಗಳೇನಿವೆ ಅವುಗಳು ನಮ್ಮ ಮನೆಗಳ ಮೇಲೆ ಹಾಕುವಂತಹ ಸೋಲಾರ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಏನಿದೆ ಹೌಸ್ ಹೋಲ್ಡ್ಗಳ ಮೇಲೆ ಹಾಕುವಂಥ ಸೋಲಾರ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಗಳನ್ನು ಎನ್ಕರೇಜ್ ಮಾಡಬೇಕು ಈ ಸ್ಕೀಮಿನ ಅಡಿಯಲ್ಲಿ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಇಷ್ಟು ಸಾಕು ಈ ಸ್ಕೀಮಿನ ಕುರಿತಾಗಿ ಆಯಿತಾ ಸೊ ಇವು ನಮ್ಮ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳು ಮೇನ್ಸ್ ಪರ್ಸ್ಪೆಕ್ಟಿವಲ್ಲು ಮತ್ತು ಪ್ರಿಲಮ್ಸ್ ಪರ್ಸ್ಪೆಕ್ಟಿವಲ್ಲು ಎರಡೂ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗಿವೆ ಅವುಗಳನ್ನು ಅರ್ಥ ಮಾಡಿಸಿದ್ದೇನೆ ನೀಟಾಗಿ ಅಂತ ಭಾವಿಸ್ತೇನೆ ದಯವಿಟ್ಟು ಅದನ್ನು ಓದಿ ನೋಟ್ ಮಾಡ್ಕೊಳ್ಳಿ ನೋಟ್ಸಲ್ಲಿ ಬರ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ನಾನೇನು ಹೇಳಿದ್ದೇನೆ ಅದನ್ನು ಸಹ ನೀವು ಓದಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ ಓಕೆ ನೆಕ್ಸ್ಟ್ ವೀಕಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್